ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬೋಣ ವಿಶೇಷವಾಗಿ ಜ್ಯೋತಿಷದ ಬಗ್ಗೆ ಮಾತಾಡಿದೆ ಅದರಲ್ಲೂ ಪೆಂಡಿಂಗ್ ಕರ್ಮದ ಬಗ್ಗೆ ಮಾತಾಡಿದೆ ಸೊ ಇವತ್ತು ಮತ್ತೆ ಬೇರೆ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದು ಆಗಿರುತ್ತದೆ ಆದ್ದರಿಂದ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರುವುದಿಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಸೊ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಇವತ್ತೇನು ಮಾಡೋಣ ವಿಶೇಷವಾಗಿ ಇವತ್ತಿಂದ ನವರಾತ್ರಿ ಸ್ಟಾರ್ಟ್ ಆಯ್ತು ಈಗ ರೈಟ್ ತಾನೇ ಸೊ ನವದುರ್ಗೆಯರ ಆರಾಧನೆ ಈ ಒಂದು ಒಂಬತ್ತು ದಿನಗಳಲ್ಲಿ ಮಾಡಲಾಗುತ್ತೆ ಸೊ ಎಲ್ಲರೂ ಕೂಡ ನವರ ನವದುರ್ಗೆಯರ ಪ್ರೀತಿ ಪಾ ಅವರ ದಯೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೇನೆ ಅದ್ರ ಜೊತೆಗೆ ನಿಮಗೆಲ್ಲರಿಗೂ ಕೂಡ ನಮ್ಮ ಕಾರ್ಯಕ್ರಮದ ವತಿಯಿಂದ ತುಂಬ ತುಂಬ ಶುಭಾಶಯಗಳು ಆ ಪ್ರತಿದಿನ ದೇವಿ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಅಲ್ವಾ ಕೆಲವರೆಲ್ಲ ನಾನ್ವೆಜ್ ಬಿಟ್ಟಿರ್ತಾರೆ ಪರವಾಗಿಲ್ಲ ಒಳ್ಳೆ ಲಕ್ಷಣ ಅನ್ನು ಬಿಡಲಿಕ್ಕೆ ಪ್ರಯತ್ನ ಮಾಡಿ ಆ ಕೆಲವರು ಉಪವಾಸ ಮಾಡಿರ್ತಾರೆ ಅದು ಒಳ್ಳೆಯ ಲಕ್ಷಣ ಕೆಲವರೆಲ್ಲ ಬಹಳ ಚೆನ್ನಾಗಿ ಆಚರಣೆ ಮಾಡ್ಕೊಳ್ತಾರೆ ಓಕೆ ನೋ ಪ್ರಾಬ್ಲಮ್ ಅಲ್ವಾ ಅದರ ಬಗ್ಗೆ ನಾನೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಪೂಜಾ ವಿಚಾರಗಳು ಬಟ್ ನೀವು ಮಾಡಿ ಅಂತ ನಿಮಗೆ ಹೇಗೆ ಮನಸ್ಸಿಗೆ ಬರುತ್ತೆ ರೈಟ್ ನಿಮಗೆ ಹೇಗೆ ಮನಸ್ಸಿಗೆ ಬರುತ್ತೆ ಅಲ್ವಾ ನಿಮಗೆ ಭಗವಂತ ಯಾವ ರೀತಿ ಬುದ್ಧಿ ಕೊಟ್ಟಿರ್ತಾರೆ ಈ ಒಂದು ಒಂಬತ್ತು ದಿನಗಳಲ್ಲಿ ಯಾವ ರೀತಿ ಆಚರಣೆ ಮಾಡಬೇಕು ನಿಮಗೆ ಯಾಕಂದರೆ ಇದೆಲ್ಲ ಕೂಡ ವಿಶೇಷವಾಗಿ ಏನಾಗುತ್ತೆ ನವದುರ್ಗೆಯರಿಗೆ ಸಂಬಂಧಪಟ್ಟ ಆನಂತರ ಬರುವಂಥದ್ದು दीपावली ಅಲ್ಲಿ ಏನಾಗುತ್ತೆ ಅಲ್ಲಿ ವಿಶೇಷವಾಗಿ ನಾವು ಲಕ್ಷ್ಮಿಯನ್ನು ಪೂಜೆ ಮಾಡ್ತೇವೆ ಲಕ್ಷ್ಮಿ ಲಕ್ಷ್ಮಿಗೆ ಸಂಬಂಧ ಅಂದರೆ ಅಲ್ಲಿ ಹಣಕಾಸು ಎಲ್ಲರಿಗೂ ಬೇಕು ಎಲ್ಲರ ಜರೂರತ್ತು ಇವತ್ತಿನ ಮುಖ್ಯವಾದ ಜರೂರತ್ತೇ ಹಣಕಾಸು ಎಲ್ಲರಿಗೂ ಅಲ್ಲೋ ಎಷ್ಟೇ ಹಣ ಇದ್ದರೂ ಕೂಡ ಸಾಕಾಗಲ್ಲ ಅದು ಲಕ್ಷ ಇರಲಿ ಕೋಟಿ ಇರಲಿ ಕೋಟಿ ಇದ್ದವನಿಗೆ ಮತ್ತಷ್ಟು ಕೋಟಿ ಬೇಕು ಲಕ್ಷ ಇದ್ದವನಿಗೆ ಮತ್ತಷ್ಟು ಲಕ್ಷ ಬೇಕು ಸಾವಿರ ಇದ್ದವನಿಗೆ ಮತ್ತಷ್ಟು ಸಾವಿರ ಬೇಕೆನ್ನುವ ಇಚ್ಛೆಗಳು ಯಾವಾಗಲೂ ಪ್ರಕಟ ಆಗ್ತಾನೇ ಇರ್ತವೆ ಅಲ್ಲೋ ಅದಕ್ಕೆ ಯಾವುದು ಕೂಡ ಎಂಡ್ ಅಂತ ಇರುವುದಿಲ್ಲ ಅದು ಎಂಡ್ಲೆಸ್ ಆಗಿರುವಂಥದ್ದಲ್ಲ ಯಾವುದೇ ಒಂದು ಇಚ್ಛೆಯನ್ನು ಇಚ್ಛೆ ಪೂರೈಕೆ ಆದರೆ ಮತ್ತೊಂದು ಇಚ್ಛೆ ಕೂಡಲೇ ಜಾಗೃತವಾಗಿಬಿಡ್ತದೆ ಇನ್ನು ಇಂಥದ್ದು ಬೇಕು ಇನ್ನು ಮತ್ತೊಂದು ಬೇಕು ಇನ್ನು ಮಗದೊಂದು ಬೇಕೋ ಅಲ್ವಾ ಸೊ ಹೇಗೆ ಗೋಪಾಲ್ ಅಡಿಗರು ಹೇಳಿದಾರಲ್ಲ ಇರುವುದೆಲ್ಲವೋ ಬಿಟ್ಟು ಇರದಿದ್ದರ ಕಡೆ ತುಡಿಯುವುದೇ ಜೀವನ ಅಂತ ಸೊ ಅದೇ ರೀತಿ ನಮ್ಮ ಜೀವನ ಕೂಡ ಆಗಿರುತ್ತದೆ ಸೊ ಇದು ವಿಷಯ ಓಕೆ ಅದು ಇಚ್ಛೆ ಪಡೋದು ತಪ್ಪ ಅಲ್ವಾ ಈಗ ಆಸೆ ಪಡೋದು ತಪ್ಪ ತಪ್ಪಂತೂ ಖಂಡಿತಲ್ಲ ಅತಿಯಾಸ ಅಷ್ಟೇ ಆಸೆ ಅಂತೂ ಇರಬೇಕು ಅತಿಹಾಸೆ ಇರಬಾರ್ದು ಓಕೆನಾ ಇದು ವಿಷಯ ಅತಿಹಾಸ ಆದಾಗ ಪ್ರಾಬ್ಲಮ್ ಅಂತ ಇಂಡಿಕೇಶನ್ ಅದಕ್ಕೋಸ್ಕರ ಅತಿ ಆಸೆಗೆ ಹೋಗೋದೇ ಆಸೆಯನ್ನು ಲಿಮಿಟೇಷನಲ್ಲಿ ಇಟ್ಕೊಂಡಾಗ ಅಥವಾ ಮೇ ಬಿ ಎಲ್ಲ ಎಲ್ಲ ರೀತಿಯ ಮ್ಯಾನಿಫೆಸ್ಟೇಷನ್ ಕೂಡ ನಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಭಾಳ ಚೆನ್ನಾಗಿದೆ ವರ್ಕ್ ಆಗಿದೆ ಟ್ರೈ ಮಾಡಿ ನೋಡಿ ಒಮ್ಮೆ ಗೊತ್ತಾಗಿದೆ ಯಾಕಂದರೆ ಆಸೆಗಳನ್ನು ಅದುಮಿಟ್ಟುಕೊಳ್ಳಿಕ್ಕೆ ನಿಮ್ಮಿಂದಂತೂ ಸಾಧ್ಯ ಇಲ್ಲ ನಮ್ಮಿಂದ ಸಾಧ್ಯ ಇಲ್ಲ ಯಾರಿಂದ ಕೂಡ ಸಾಧ್ಯ ಇಲ್ಲ ಒಂದು ಆಸೆ ಮುಗಿದೋಯ್ತು ಮತ್ತೊಂದು ಆಸೆ ಬಂತು ಮತ್ತೊಂದು ಮುಗಿದೋಯ್ತು ಮಗದೊಂದು ಬಂತು ಸೊ ಈ ರೀತಿ ಆಸೆಗಳ ಬೆನ್ನೇರಿ ನಾವು ಹೋಗ್ತಾ ಇರ್ತೇವೆ ಇದು ಇದೇ ಜೀವನ ಯಾವತ್ತಿದ್ರು ಕೂಡ ಆಸೆಗಳ ಬೆನ್ನೇರಿ ಹೋಗುವುದೇ ಜೀವನ ಓಕೆ ಸೊ ಅದರ ಜೊತೆಗೆ ಇವತ್ತಿಂದ ಏನು The cat sat on the ನವರಾತ್ರಿ ಆರಂಭ ಆಗಿದೆ ಸೊ ಇದೆಲ್ಲರಿಗೂ ಕೂಡ ಒಂದು ಅಂದರೆ ವಾತಾವರಣದಲ್ಲಿ ಹೇಗಿರ್ತದೆ ಅಂದರೆ ಎಲ್ಲರಲ್ಲಿ ಕೂಡ ಮನಸ್ಸಲ್ಲಿ ಸಂತೋಷ ಇರ್ತದೆ ಖುಷಿ ಇರ್ತದೆ ಅಲ್ವಾ ಮಕ್ಕಳಿಗೆ ಸ್ವಲ್ಪ ಟೆನ್ಷನ್ ಇರ್ತದೆ ಆಗ ಎಕ್ಸಾಮ್ ನಡೀತಾ ಉಂಟಲ್ಲೋ ಅದು ಬಿಟ್ಟರೆ ಬೇರೆ ಎಲ್ಲರಲ್ಲಿ ಖುಷಿಯಲ್ಲಿರ್ತದೆ ಇರ್ತದೆ ಒಂಥರ ಅಲ್ವಾ ವಾತಾವರಣನೇ ಬದಲಾವಣೆ ಆಗಿದೆ ವಾತಾವರಣದಲ್ಲಿ ಬಹಳಷ್ಟು ಚೇಂಜಸ್ ಬಂದಿರ್ತದೆ ವಾತಾವರಣದಲ್ಲಿ ಭಾಳ ಭಾಳಷ್ಟು ಆ ಒಂದು ಪಾಸಿಟಿವ್ ಎನರ್ಜಿ ಏನುಂಟು ಈಗ ತಿರುಗ್ತಾ ಇರ್ತದೆ ಎಲ್ಲ ಕಡೆ ಈಗ ದೀಪಾವಳಿಯವರು ಕೂಡ ಇದೇ ಪರಿಸ್ಥಿತಿ ಅಂತೂ ಖಂಡಿತ ಇದ್ದೇ ಇರ್ತದೆ ಅಂತ ಹೇಳ್ತೇನೆ ದೀಪಾವಳಿಯವ್ರಿಗೆ ಕೂಡ ಭಾಳ ಚೆನ್ನಾಗಿದೆ ಅಲ್ಲ ವರ್ಕ್ ಆಗುತ್ತೆ ಅಲ್ವಾ ಅದರ ಜೊತೆಗೆ ಕೆಲವರಿಗೆಲ್ಲ ಏನುಂಟು ಅಂದರೆ ಎಲ್ಲೊಂದು ಕಡೆ ಈ ಕೋಮು ಗಲಭೆ ಅದು ಇದು ಬರ್ಬೋದು ಎಲ್ಲ ಈ ದಸರಾ

ಒಂದು ಏನು ಆ ಖುಷಿಯನ್ನೇ ನುಂಗಿ ಹಾಕ್ಬೋದು ಅಲ್ವಾ ದೀಪಾವಳಿ ಖುಷಿ ನುಂಗಿ ಅದು ಅದೆಲ್ಲ ಸ್ವಲ್ಪ ಮನ್ಸ್ ಜನರಿಗೆ ಮನಸ್ಸಲ್ಲಿ ಗಾಬರಿತನ ಅಂತೂ ಇದ್ದೇ ಇರುತ್ತೆ ಅಲ್ವ ಏನಾಗುತ್ತೆ ಅದರಲ್ಲಿ ಅಲ್ವ ಏನಾಗುತ್ತೆ ಅದರಲ್ಲಿ ಸೊ ಮೇ ಬಿ ನಮ್ಮ ಜಾಗೃತಿಯಲ್ಲಿ ನಾವು ಇರಬೇಕಾದಂಥ ಅನಿವಾರ್ಯತೆ ಉಂಟು ಯಾಕಂದರೆ ಸ್ವಲ್ಪ ಮಟ್ಟಿಗೆ ಅಂತಹ ಘಟನೆಗಳು ಘಟಿಸುವಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಇಲ್ಲೇನಾಗುತ್ತೆ ಕೋಮುವಾದಿಗಳು ಈ ಮೂಮೆಂಟಲ್ಲಿಯೇ ಅದನ್ನೆಲ್ಲ ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ ನಮ್ಮ ಫೆಸ್ಟಿವಲ್ ಆದಾಗ ಫೆಸ್ಟಿವಲ್ಗೆ ಸಂಬಂಧಪಟ್ಟ ಸಂದರ್ಭದಲ್ಲಿ ಜನರು ಖುಷಿಯಲ್ಲಿರುವಂಥ ಸಂದರ್ಭದಲ್ಲಿ ಟಾರ್ಗೆಟ್ ಮಾಡ್ತಾರೆ ಅದಕ್ಕೋಸ್ಕರ ನಮ್ಮ ಜಾಗ್ರತೆ ಸ್ವಲ್ಪ ಇರಲೇಬೇಕು ನಾವು ಎಲ್ಲಿ ಹೋಗೋದು ಎಲ್ಲಿ ಬರುದಿದ್ರು ಕೂಡ ಯಾರ ಜೊತೆ ಮಾತಾಡಿದ್ರು ಯಾವುದೇ ಕಮೆಂಟ್ ಹಾಕೋದಾದ್ರೂ ಕೂಡ ಸೊ ದಯವಿಟ್ಟು ಯಾವುದು ಕೂಡ ಯಾರಿಗೂ ತೊಂದರೆ ಆಗುವಂಥ ಕಮೆಂಟ್ಸನ್ನು ಹಾಕ್ಲಿಕ್ಕೆ ಹೋಗಬೇಡಿ ಅನಂತರ ಯಾರ ಬಗ್ಗೆ ಕೂಡ ಕೂಡ ಹೋಗಬೇಡಿ ಯಾವುದು ಬೇಕಾಗಿಲ್ಲ ನಮ್ಮ ಕೆಲಸ ನಾವು ಮಾಡ್ಕೊಂಡು ನಮಗೆ ಅಂಥ ತೊಂದರೆಯನ್ನು ಖಂಡಿತ ಆಗುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಸೊ ಅದಕ್ಕೆ ಬೇಗ ಪ್ರಯತ್ನ ಮಾಡಿ ಯಾಕಂದರೆ ಸ್ವಲ್ಪ ಸ್ವಲ್ಪ ಏನು ಹೇಳ್ಬೋದು ಸ್ವಲ್ಪ ಡೇಂಜರ್ ಸಮಯ ಅಂತ ಹೇಳ್ಬೋದು ಅಥವಾ ಯಾರಾದರೂ ಸುಳ್ಸುಳ್ಳೆ ಹೇಳಿ ನಿಮ್ಮನ್ನು ಮೋಸ ಮಾಡಿಸ್ಬೋದು ಅಲ್ವಾ ಅಂತ ಒಂದು ಪರಿಸ್ಥಿತಿ ಹೇಳಿ ಮೋಸ ಮಾಡಿಸ್ತಾರೆ ನಾನು ಮೊನ್ನೆ ಹೇಳಿದೆ ಶುಕ್ರ ಸರಿ ಇಲ್ಲ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗುತ್ತೆ ಅದು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅದೆಷ್ಟು ವಿಚಾರಗಳನ್ನು ಕೇಳಲಿಕ್ಕೆ ನಿಮಗೆ ಸಿಗ್ತಾ ಉಂಟು ಅರ್ಥ ಆಗುತ್ತೆ ನಿಮಗೆ ಆ ಆನಂತರ ರಾಜಕಾರಣಿಗಳಿಗೆ ತೊಂದರೆ ಆಗುತ್ತೆ ಅದನ್ನು ಹೇಳಿದ್ದೇನೆ ಸೊ ಅದರ ಮುಖಾಂತರ ಕೂಡ ನಿಮಗೆ ಗೊತ್ತಿರಬೇಕು ಅದು ಯಾವ ರೀತಿಯಾದ ಒಂದು ರಿಸಲ್ಟನ್ನು ಅನ್ನು ಪ್ರೊಡ್ಯೂಸ್ ಮಾಡಿದೆ ಯಾರಿಗೆಲ್ಲ ಅದು ದೋಖ ಕೊಟ್ಟಿದೆ ತೊಂದರೆ ಕೊಟ್ಟಿದೆ ಹನಿ ಟ್ರ್ಯಾಪ್ ಮುಖಾಂತರ ತೊಂದರೆ ಕ್ರಿಯೇಟ್ ಮಾಡಿದೆ ಆಲ್ರೆಡಿ ನಿಮಗೆ ಹೇಳಿಕೊಟ್ಟಿದ್ದೇನೆ ರೈಟ್ನೇ ಸೊ ಎಲ್ಲ ಪ್ರಿಡಿಕ್ಟ್ ಮಾಡಿ ಆಗಿದೆ ನಾವು ಓಕೆ ಸೊ ಅದಕ್ಕೋಸ್ಕರ ಸೊ ಈ ಒಂದು ಸಂದರ್ಭ ಈ ಶುಭ ಸಂದರ್ಭದಲ್ಲಿ ಅಲ್ವಾ ಆ ಮತೀಯ ಗಲಭೆಗಳು ನಡೆಯುವ ಸಂದರ್ಭ ಮತೀಯ ಗಲಭೆಗಳು ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಇರೋದರಿಂದ ಸ್ವಲ್ಪ ಜಾಗೃತರಾಗಿರಿ ಅಂತ ನಾವು ಹೊರಗೆ ಹೋಗುವಾಗ ಬರುವಾಗ ಅಲ್ವಾ ಸೊ ಏನೇ ಇದ್ದರೂ ಕೂಡ ಒಟ್ಟಾರೆ ನಮ್ಮ ಜಾಗೃತಿಯಲ್ಲಿ ನಾವು ಇರಲೇಬೇಕಾದಂತಹ ಅನಿವಾರ್ಯತೆ ಯಾಕಂದರೆ ಕೋಮು ಗಲಭೆ ಸೃಷ್ಟಿಸಿದವರು ಇದೇ ಸಮಯವನ್ನು ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ ಅದಕ್ಕೋಸ್ಕರ ಪ್ರಾಬ್ಲಮ್ ಆಗುವ ಸಾಧ್ಯ ಯಾಕಂದರೆ ನಾವು ಎಲ್ಲ ಕಡೆ ಕೂಡ ಒಟ್ಟಾಗಿರ್ತೇವೆ ಏನೊಂದು ಖುಷಿಯನ್ನು ಆಚರಿಸ್ತೇವೆ ಅವ್ರಿಗೆ ನೋಡಲಿಕ್ಕೆ ಆಗೋದಿಲ್ಲ ಏನೇನೋ ಅವರ ಅವರ ಒಂದು ಏನು ಅದರ ಟಾರ್ಗೆಟೇ ಬೇರೆ ಇರ್ತದೆ ಆ ಟಾರ್ಗೆಟನ್ನು ಪೂರ್ತಿ ಮಾಡಲಿಕ್ಕೆ ಅವ್ರು ಏನು ಬೇಕಾದರೂ ಮಾಡಬಲ್ಲ ಅಥವಾ ಇಂಥದ್ದೆಲ್ಲ ಸಮಸ್ಯೆ ಇರ್ತದೆ ಏನಿಮೆ ಇರಲಿ ಸೊ ನಮಗೆ ಒಟ್ಟಿಗೆ ನಮ್ಮನ್ನು ಆ ದುರ್ಗೆ ಕಾಪಾಡ್ತಾರೆ ಳೆ ನವದುರ್ಗೆ ನಮ್ಮನ್ನು ಕಾಪಾಡ್ತಾಳೆ ಅಂತ ಇಟ್ಟುಕೊಳ್ಳೋಣಪ್ಪ ಏನೂ ಸಮಸ್ಯೆ ಆಗಲ್ಲ ಬಟ್ ಜಾಗ್ರತೆ ಬೇಕು ನಮ್ಮ ಜಾಗ್ರತೆ ನಮ್ಮ ಕೈಯಲ್ಲಿ ಇರಲೇಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತ ಖಂಡಿತ ಉಂಟು ಓಕೆನಾ ಅದೇ ನಾವು ಗೋಚರದ ಗ್ರಹಗಳಿಗೆ ಗೋಚರದಲ್ಲಿ ಕನ್ಯಾ ರಾಶಿಯಲ್ಲಿ ಶುಕ್ರ ಬುಧ ಸೂರ್ಯ ಚಂದ್ರ ಅಲ್ವಾ ನಾಲ್ಕು ಗ್ರಹಗಳು ಇವತ್ತಿನ ಮಟ್ಟಿಗೆ ಇವತ್ತು ಸಾಧಾರಣ ಒಂದು ಲೆಕ್ಕದಲ್ಲಿ ಅಮಾವಾಸ್ಯೆ ಕಳೆದು ಹೋಯ್ತೀಗ ಪರವಾಗಿಲ್ಲ ಅಥವಾ ಈಗ ದಸರಾ ಅಂದರೆ ನವರಾತ್ರಿ ಈಗ ಸ್ಟಾರ್ಟ್ ಆಯ್ತು ಈಗ ಕನ್ಯಾ ರಾಶಿಯಲ್ಲಿ ನಾಲ್ಕು ಪ್ಲಾನೆಟ್ಸ್ ಇರುವಂಥದ್ದು ಆ್ಯಕ್ಚುಲಿ ಅದರಲ್ಲಿ ನಾಲ್ಕು ಪ್ಲಾನೆಟ್ಸ್ ರಾಶಿಯಲ್ಲಿ ಬಂದಾಗ ಅದು ತೊಂದರೆ ಅಂತೂ ಅಲ್ಲ ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ಚಂದ್ರ ಕನ್ಯಾ ಕನ್ಯಾರಾಶಿಯಲ್ಲಿದ್ದಾನೆ ಹಾಗಾದರೆ ಮಾನಸಿಕ ರೀತಿಯಲ್ಲಿ ಒತ್ತಡ ಬರುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಶುಕ್ರ ಕನ್ಯಾ ಇದೆ ಅದಕ್ಕೆ ಈ ಒಂದು ಸ್ತ್ರೀ ಸ್ತ್ರೀ ಕುಲಕ್ಕೆ ಅಂದರೆ ಸ್ತ್ರೀಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಬಹಳ ಜಾಗೃತರಾಗಿರಬೇಕು ಯಾವುದು ಪ್ರೀತಿ ಪ್ರೇಮ ಅದು ಇದು ತಲೆ ಕೆಡಿಸ್ಕೊಳ್ಳೋದು ಅನ್ಯ ಅನ್ಯ ಅರ ಜೊತೆಗೆ ಪ್ರೀತಿ ಪ್ರೇಮದಲ್ಲಿ ಹೋಗುವುದು ಇದೆಲ್ಲ ಬಹಳ ಹಾರ್ಮ್ ಆಗಿ ಕೆಲಸ ಮಾಡುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂದರೆ ಯಾಕಂದರೆ ಆ ಜಾತಕದಲ್ಲಿ ಏನಿರ್ತದೆ ಜಾತಕದಲ್ಲಿ ತುಲಾರಾಶಿಯಲ್ಲಿ ಆಲ್ರೆಡಿ ಕೇತು ಬಂದುಬಿಟ್ಟಿದ್ದಾನೆ ಕೇತು ಮಹಾರಾಜ ಇದ್ದಾನೆ ಆನಂತರ ಶುಕ್ರನ ಇನ್ನೊಂದು ರಾಶಿ ವೃಷಭ ರಾಶಿಯಲ್ಲಿ ಆಲ್ರೆಡಿ ಕುಜ ಮಹಾರಾಜ ಹೋಗ್ತಾ ಇದ್ದಾನೆ ಓಕೆ ಎರಡು ಕೂಡ ಅಗ್ನಿ ತತ್ವದ ಪ್ಲಾನೆಟ್ಸ್ ಅಂತ ಹೇಳ್ತಾನೆ ಸೊ ಇದು ಇಸ್ ದ ವೆರಿ ಡೇಂಜರ್ ಅದರ ಜೊತೆಗೆ ಈ ಶುಕ್ರ ಏನಿದ್ದಾನೆ ಶುಕ್ರ ನೀಚನಾಗಿದ್ದಾನೆ ಕನ್ಯಾ ರಾಶಿಯಲ್ಲಿ ಬುಧನ ಜೊತೆ ಕಾಂಬಿನೇಷನಲ್ಲಿದ್ದಾನೆ ಸೂರ್ಯ ಕೂಡ ಅಲ್ಲಿಯೇ ಇದ್ದಾನೆ ಸೊ ಇದೊಂದು ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಶುಕ್ರನ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಬರುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂದರೆ ಶುಕ್ರನ ಬ್ಯಾಡ್ ಇಂಪ್ಯಾಕ್ಟ್ ಬರೋದು ಶುಕ್ರನಿಂದ ಪ್ರಾಬ್ಲಮ್ ಆಗ್ಬೋದು ಅಥವಾ ಮನೆಯ ಸ್ತ್ರೀಯರಿಗೆ ತೊಂದರೆ ಆಗ್ಬೋದು ಮನೆಯ ಮಕ್ಕಳಿಗೆ ತೊಂದರೆ ಆಗ್ಬೋದು ಸೊ ಅದಕ್ಕೋಸ್ಕರ ಅವರಿಗೆಲ್ಲ ಸ್ವಲ್ಪ ಬುದ್ಧಿ ಹೇಳಬೇಕಾಗುತ್ತೆ ಹೊರಗೆ ಹೋಗುವಾಗ ಯಾರ ಜೊತೆ ಚಾಂಟ್ ಮಾಡುವಾಗ ಪ್ರೀತಿ ಪ್ರೇಮ ಸ್ನೇಹಿತ ಅದು ಇದು ಯಾವುದು ಬಾರದ ಹಾಗೆ ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಅಂತ ಹೇಳ್ದೇನೆ ಯಾವಾಗ ಇದನ್ನೆಲ್ಲ ಫಾಲೋ ಮಾಡ್ತೀರ ಲೈಫು ತುಂಬ ಚೆನ್ನಾಗಿ ಮುಂದುವರಿತದೆ ಅದರಲ್ಲಿ ಅಂಥ ಸಮಸ್ಯೆಗಳು ಉಂಟಾಗುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು ಈಗ ಏನಾಗುತ್ತೆ ಗೋಚಾರದಲ್ಲಿ ನೋಡಿದಾಗ ಒಂದು ಕಡೆ ಬುಧ ವಕ್ರಿಯಾಗಿರ್ತಾನೆ ಇನ್ನೊಂದು ಕಡೆ ಶನಿವಕ್ರಿಯಾಗಿರ್ತಾನೆ ಇನ್ನೊಂದು ಕಡೆ ಗುರುವಕ್ರಿಯಾಗಿರ್ತಾನೆ ಸೊ ಈ ವಕ್ರಿಗ್ರಹಗಳ ಒಂದು ಒಂದು ಸ್ವಲ್ಪ ಪ್ರಭಾವ ಜಾಸ್ತಿ ಇರೋದರಿಂದ ಅದು ಯಾಕೋ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಈಗ ಬುಧ ವಕ್ರಿಯಾಗಿದ್ದಾನೆ ಬುಧ ವಕ್ರಿಯಾದಾಗ ಏನಾಗುತ್ತೆ ಅಲ್ಲ ಬುಧ ವಕ್ರಿಯಾಗಿ ಏನಾಗುತ್ತೆ ಏನಾಗುತ್ತೆ ಈಗ ಈ ಹೆಣ್ಣು ಮಕ್ಕಳಿರ್ಬೋದು ಅಥವಾ ಪ್ರೀತಿ ಪ್ರೇಮಕ್ಕೆ ಯಾರು ತಲೆಗೊಡೋರು ಇರ್ಬೋದು ಅವ್ರು ಏನು ಮಾಡ್ತಾರೆ ಈಗಿನ ಮಟ್ಟಿಗೆ ಜಗಳ ಮಾಡ್ಕೊಂಡಿರ್ತಾರೆ ರೈಟಾ ಸೊ ಜಗಳ ಮಾಡ್ಕೊಂಡಿರ್ತಾರೆ ಪ್ರೀತಿ ಪ್ರೇಮ ಡಿಸ್ಕನೆಕ್ಟ್ ಆಗಿದೆ ಅದೇನೋ ಸಮಸ್ಯೆ ಆಗುತ್ತೆ ಮತ್ತೆ ಅಲ್ಲಿ ಬುಧವಕ್ರಿಯ ಬುಧವಕ್ರಿಯಾಗಿ ಏನು ಮಾಡ್ತಾನೆ ಅಥವಾ ಹಿಂದಿನ ರಾಶಿಯ ರಿಸಲ್ಟನ್ನು ಪಡ್ಕೊಳ್ತಾನೆ ಸಿಂಹ ರಾಶಿಯ ರಿಸಲ್ಟನ್ನು ಪಡ್ಕೊಳ್ತಾನೆ ಸೊ ಆಗ ಮನವೊಲಿಸಲಿಕ್ಕೆ ಬರ್ತಾರೆ ನಾವು ಹಾಗೆ ಮಾಡೋದು ಬೇಡ ನಾವು ಹೀಗೆ ಮಾಡೋಣ ನಾವು ಮದುವೆ ಆಗೋಣ ಅದು ಮಾಡೋ ಇದು ಮಾಡಿ ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂದ ಅದಕ್ಕೋಸ್ಕರ ಒಟ್ಟಾರೆ ಇಷ್ಟಂತೂ ಹೇಳಬಲ್ಲೆ ನಾನು ಹಾಂ ಈಗ ಸ್ತ್ರೀಯರ ವಿಚಾರಕ್ಕೆ ಬಂದಾಗ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದಾಗ ಅದರ ಜೊತೆಗೆ ಈ ಹೆಣ್ಣು ಮಕ್ಕಳಲ್ಲೂ ಹೆಂಗ್ ಸ್ಟೇಜಲ್ಲಿರುವಂಥವ್ರು ಪ್ರೀತಿ ಪ್ರೇಮ ಸ್ವಲ್ಪ ಕೆಡಿಸ್ಕೊಳ್ತಾರೆ ಇಲ್ಲ ಅಂತ ಅಂತ ನಾನು ಹೇಳಲ್ಲ ಯಾಕಂದರೆ ಮನಸ್ಸೇ ಹಾಗೆ ಅಲ್ವಾ ತೋ ಚಂಚಲತೆಗೆ ಒಳಗಾಗುತ್ತೆ ವಾತಾವರಣನೇ ಹಾಗೆ ಉಂಟು ಏನು ಮಾಡೋಕ್ಕಾಗಲ್ಲ ತಂದೆ ತಾಯಿ ಮಾತಿಗೆ ಗೌರವ ಕೊಡಿ ಬಟ್ ಏನಾಗ್ಬೋದಲ್ವಾ ಈ ಸ್ತ್ರೀಯರಿಗೆ ಇನ್ನೊಂದು ಹದಿನೈದು ದಿನಗಳಲ್ಲಿ ಏನು ಘಟನೆ ಘಟಿಸಬೋದು ಜಸ್ಟ್ ಹೇಳಿಕೊಡ್ತೇನೆ ನಿಮಗೆ ಸೊ ಅಂಥದ್ದೇನು ಘಟಿಸುವುದಿಲ್ಲ ಅಂತಲೇ ಉಂಟು ಅಂಥದ್ದೇನು ಘಟ ಘಟನೆ ಘಟಿಸುದಿಲ್ಲ ಸ್ವಲ್ಪ ಕಾಮನ್ ಸೆನ್ಸ್ ಬೇಕು ಅವರಿಗೆ ಯಾರಾದ್ರೂ ಅವ್ರಿಗೆ ಬುದ್ಧಿ ಹೇಳಬೇಕು ನಿಮ್ಮ ಮನೇಲಿ ಒಬ್ಬಳು ಹೆಣ್ಣು ಮಕ್ಕಳಿದ್ರು ಕೂಡ ಅವರಿಗೆ ಬುದ್ಧಿ ಹೇಳಿ ಅವರನ್ನು ಹೊರಗೆ ಕಳಿಸುವಾಗ ಬುದ್ಧಿ ಹೇಳಿನೇ ಕಳಿಸಬೇಕು ಚಾಟಿಂಗ್ ಅದು ಇದು ಜಾಸ್ತಿ ಮಾಡೋದು ಬೇಡ ಬಟ್ ದೇವ್ರದಯಿಂದ ಆನ್ಸರ್ ಅಂತ ಬಂದಿದೆ ಹದಿನೈದು ದಿನಗಳವರೆಗೆ ಸ್ತ್ರೀಯರಿಗೆ ಅಂಥದ್ದೇನು ಪ್ರಾಬ್ಲಮ್ ಕ್ರಿಯೇಟ್ ಆಗೋ ಆಗೋದಿಲ್ಲ ಅಂತ ಬಂದಿದೆ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಏನೂ ಸಮಸ್ಯೆ ಆಗಲ್ಲ ಅಥವಾ ಧೈರ್ಯವಾಗಿರಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಆದರೂ ನಮ್ಮ ಜಾಗೃತಿ ನಮ್ಮ ಕೈಯಲ್ಲಿ ಯಾಕಂದ್ರೆ ನಿಮ್ಮ ಜಾತಕ ಬೇರೆ ತಾನೆ ಅಲ್ವಾ ನಾನೀಗ ಗೋಚಾರದ ಬಗ್ಗೆ ಮಾತಾಡಿದೆ ಯಾಕಂದರೆ ಗೋಚಾರದಲ್ಲಿ ಶುಕ್ರನ ಪೊಸಿಷನ್ ತುಂಬ ಚೆನ್ನಾಗಿಲ್ಲ ಶುಕ್ರ ಬಹಳ ಕೆಟ್ಟೋಗಿರ್ತಾನೆ ಶುಕ್ರ ಬಹಳ ನೆಗೆಟಿವ್ ರಿಸಲ್ಟನ್ನು ಕೊಡ್ತಾ ಇದ್ದಾನೆ ಅದಕ್ಕೋಸ್ಕರ ಈ ಮೂಮೆಂಟಲ್ಲಿ ಎಲ್ಲರಿಗೂ ಹಣಕಾಸಿನ ಸಮಸ್ಯೆ ಅಲ್ಲ ಎಲ್ಲರಿಗೂ ಕೂಡ ಇರ್ತದಲ್ಲೂ ಹಣಕಾಸು ಎಳೆದಾಟ ಇರ್ತದೆ ಇ ಎಮ್ ಐ ಕಟ್ಲಿಕ್ಕೆ ಆಗ್ತಾ ಇಲ್ಲ ತೊಂದರೆ ಉಂಟು ಕೆಲಸನೇ ನಡೀತಾ ಇಲ್ಲ ಬಿಸ್ನೆಸ್ ನಡೀತಾ ಇಲ್ಲ ಇದೆಲ್ಲ ಸಮಸ್ಯೆ ಅನುಭವಿಸ್ತಿದ್ದಿರ್ತಾನೆ ಎಲ್ಲರೂ ಕೂಡ ಆಲ್ರೆಡಿ ರೈಟ್ ತಾನೆ ಸೊ ಯಾರು ಕೂಡ ನಿಮ್ಮ ಹತ್ರ ಹಣ ಇದ್ರೂ ಕೂಡ ನಿಮಗೆ ಸಮಸ್ಯೆ ಏನೇ ಅಲ್ಲವಾ ಹಣ ಇಲ್ಲದಿದ್ದರೆ ಅದು ಸಮಸ್ಯೆ ಏನು ಇದು ವಿಷಯ ಓಕೆ ಏನಾಗುತ್ತೆ ಇ ಎಮ್ ಐ ಎಷ್ಟೋರಿಗೆ ಕ್ಲಿಯರ್ ಆಗಿ ಹೋಯ್ತಪ್ಪ ಈ ತಿಂಗಳು ಏನಪ್ಪ ಆಗುತ್ತೆ ಇ ಎಮ್ ಐ ಕಟ್ಟಬೇಕು ಇದೆಲ್ಲ ಅಲ್ವಾ ಸ್ವಲ್ಪ ಸ್ವಲ್ಪ ಬರುತ್ತೆ ಪರವಾಗಿಲ್ಲ ನಾನು ಹೇಳ್ತೀನಿ ನಿಮಗೆ ಇವತ್ತಿಂದ ಏನು ನವರಾತ್ರಿ ಸ್ಟಾರ್ಟ್ ಆಗಿದೆ ದೇವಿ ಆರಾಧನೆ ಮಾಡಿ ದೇವಿ ದರ್ಶನ ಮಾಡಿ ದೇವಿ ಟೆಂಪಲ್ಗೆ ಹೋಗಿ ಅಲ್ಲಿ ಸಾಧ್ಯ ಆದರೆ ತುಪ್ಪವನ್ನು ದಾನ ಮಾಡಿ ಅಥವಾ ಹೂವು ಹೂವಿನ ಅಲಂಕಾರ ಮಾಡಿಸಿ ಅಥವಾ ಹೂವಿನ ಪೂಜೆಯನ್ನು ಕೊಡಿ ಅಲ್ಲಿ ನೀವು ವಿಶೇಷವಾಗಿ ಈ ಒಂದು ಏನು ಹೇಳ್ತಾರೆ ಕುಂಕುಮಾರ್ಚನೆ ಕೊಟ್ಟು ಬನ್ನಿ ನೀವು ಸಣ್ಣ ಸಣ್ಣ ಪೂಜೆ ಏನಾದರೂ ಕೊಡ್ತಾ ಬನ್ನಿ ಅಲ್ವಾ ಸಣ್ಣ ಸಣ್ಣ ಪೂಜೆ ಕೊಡ್ತಾ ಬಂದಾಗ ಏನಾಗುತ್ತೆ ಅವು ಪರವಾಗಿಲ್ಲ ಅದು ಆಗ ನಿಮಗೆ ಕನ್ಯಾ ರಾಶಿಯ ಶುಕ್ರ ಏನಿರ್ತಾನೆ ಒಳ್ಳೆ ರಿಸಲ್ಟ್ ರಾಶಿ ಅಂದರೆ ಚಿಕ್ಕ ಚಿಕ್ಕ ವಿಚಾರಗಳು ಕನ್ಯಾ ರಾಶಿಯಲ್ಲಿ ಶುಕ್ರ ಇದ್ದಾನೆ ಅಂದಾಗ ದೇವಿಗೆ ಚಿಕ್ಕ ಚಿಕ್ಕ ಸೇವೆಗಳು ದೇವಿಗೆ ಚಿಕ್ಕ ಚಿಕ್ಕ ಸೇವೆಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಸೊ ಲೈಫಲ್ಲಿ ಗೆದ್ದು ಬಿಡ್ತಾರೆ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ನನಗೆ ಬಂದಂಥ ಮೆಸೇಜ್ ಪ್ರಕಾರ ಹದಿನೈದು ದಿನಗಳ ಕಾಲ ಹೆಣ್ಣು ಮಕ್ಕಳಿಗೆ ಅಂತ ತೊಂದರೆ ಏನೂ ಸೊ ದೇವಿ ಕಾಪಾಡ್ತಾಳೆ ದೇವಿ ಅನುಗ್ರಹ ಇರ್ತದೆ ಸೊ ನವದುರ್ಗಿಯವರು ಅನುಗ್ರಹ ಇಂಡಿಕೇಶನ್ ಇದೆ ಅದರ ಜೊತೆಗೆ ಮತಿಯಾಗಲ ಕೋಮು ಕಲಬುಗಳು ನಡೆಯುವ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟು ಅದಕ್ಕೋಸ್ಕರ ನಮ್ಮ ಜಾಗದ ನಮ್ಮ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇಟ್ಕೊಂಡು ಹೋಗಬೇಕಾದ ಅನಿವಾರ್ಯತೆ ಉಂಟು ಅಂತ ಹೇಳ್ತೇನೆ ಯಾರ ಬಗ್ಗೆ ಕೂಡ ಯಾವುದೇ ಕೆಟ್ಟದಾಗಿ ಮಾತಾಡಲಿಕ್ಕೆ ಹೋಗಬೇಡಿ ಕಮೆಂಟ್ ಆಗ್ಲಿಕ್ಕೆ ಹೋಗಬೇಡಿ ಯಾವುದೇ ರೀತಿಯಲ್ಲಿ ಕೂಡ ಯಾವುದೇ ವಿಚಾರದಲ್ಲಿ ಮಾತಾಡಲಿಕ್ಕೆ ಹೋಗಬೇಡಿ ಧಾರ್ಮಿಕತೆಯಲ್ಲಿ ತರಬೇಡಿ ಧರ್ಮದ ವಿಚಾರ ಮಾತಾಡಬೇಡಿ ಅಂತ ಹೇಳ್ತೇನೆ ಸೊ ತುಂಬ ಚೆನ್ನಾಗಿ ನಮ್ಮ ಧರ್ಮದ ವಿಚಾರ ನಾವು ಮಾತಾಡೋಣ ನಮಗೆ ಬೇರೆಯವರ ವಿಚಾರ ಬೇಕಾಗಿಲ್ಲ ರೈಟ್ ಓಕೆ ನಾವು ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿದೆ ಎಂಜಾಯ್ ಮಾಡಿ ಓಕೆ ಸೊ ಇವತ್ತು ಬಂದು ಬೇಡ ಯಾಕಂದ್ರೆ ಇನ್ನು ದೀಪಾವಳಿ ಬರ್ತವಣ್ಣ ಹಣಕಾಸಲ್ಲೂ ಎಲ್ಲರಿಗೂ ಹಣಕಾಸು ಬೇಕು ತಾನೆ ಹಾಗಾದ ಹಣಕಾಸು ಹಣಕಾಸು ಹಣಕಾಸನ್ನು ಹೇಗೆ ಮಾಡ್ಬೋದು ಅಥವಾ ಹಣಕಾಸು ಎಲ್ಲಿಂದ ಬರುತ್ತೆ ಯಾಕೆ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು ಯಾಕೆ ಅದನ್ನು ಹೇಗೆ ಸಾಲ್ವ್ ಮಾಡ್ಕೊಳ್ಬೋದು ಸೊ ಇದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಜೊತೆಗೆ ಸಾಧ್ಯ ಆದರೆ ಪರಿಹಾರ ಕೂಡ ಹೇಳಿಕೊಡಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂದರೆ ತುಂಬ ಚೆನ್ನಾಗಿ ಒಂದು ವರ್ಕ್ ಅಂತೂ ಆಗಿತ್ತು ಓಕೆ ನಾವು ಜಾತಕದಲ್ಲಿ ಏನಾಗುತ್ತೆ ಜಾತಕದಲ್ಲಿ ನೀವು ನೈಸರ್ಗಿಕ ಜನ್ಮಗೊಂಡಲಿಯನ್ನು ತೆಗೆದುಕೊಂಡಾಗ ನೈಸರ್ಗಿಕ ರೀತಿಯ ಜನ್ಮಗೊಂಡಲಿಯನ್ನು ನೀವು ತೆಗೆದುಕೊಂಡಾಗ ಅದು ಏನಾಗುತ್ತೆ ಓಕೆ ಒಂದು ವಿಷಯ ಈಗ ಈಗ ಏನಾಗುತ್ತೆ ಇದರಲ್ಲಿ ಸೂರ್ಯ ಸೂರ್ಯ ಕನ್ಯಾ ಕನ್ಯಾರಾಶಿಯಲ್ಲಿದ್ದಾನೆ ಉತ್ತರ ನಕ್ಷತ್ರ ಹೋಗ್ತಾ ಇದ್ದಾನೆ ಸೂರ್ಯನಿಗೆ ಸಾಥ್ ಕೊಡಲಿಕ್ಕೆ ಅಲ್ಲಿ ಶುಕ್ರ ಮತ್ತು ಬುಧ ಇಬ್ಬರು ಸೇರಿಕೊಂಡಿದ್ದಾರೆ ಸೊ ಈ ಒಂದು ಕನ್ಯಾ ರಾಶಿಯಲ್ಲಿ ಸೂರ್ಯ ಹೋಗೋದು ನಾವು ಉಪಚಯ ಸ್ಥಾನ ಅಂತ ನೋಡಿದಾಗ ಅದು ಪರವಾಗಿಲ್ಲ ಒಳ್ಳೆ ಲಕ್ಷಣವೇ ಬಟ್ ರಾಜಕಾರಣಿಗಳಿಗೆ ತೊಂದರೆ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಾರೆ ನೋಡೋಣ ಇನ್ನೊಂದು ಬರುವ ಹದಿನೈದು ದಿನಗಳವರೆಗೆ ಅಲ್ವಾ ಬೇಡ ಒಂದು ವಾರದೊಳಗೆ ಒಂದು ವಾರದೊಳಗೆ ರಾಜಕಾರಣಿಗಳಿಗೆ ಅಂಥದ್ದೇನಾದರೂ ಸಮಸ್ಯೆ ಆಗುತ್ತಾ ಫಾರ್ ಎಕ್ಸಾಂಪಲ್ ಹೇಳಿದರೆ ಕರ್ನಾಟಕದ ಮುಖ್ಯಮಂತ್ರಿ ಕರ್ನಾಟಕದ ಮುಖ್ಯಮಂತ್ರಿಗೆ ಒಂದು ವಾರದೊಳಗೆ ಏನಪ್ಪ ಘಟನೆ ಘಟಿಸ್ಬೋದು ಜಸ್ಟ್ ಅದರ ಬಗ್ಗೆ ನಾವು ಮಾತಾಡಲಿಕ್ಕೆ ಪ್ರಯತ್ನ ಮಾಡೋ ಅಂಥದ್ದೇನಾಗಲ್ಲ ಅವರು ತುಂಬನೇ ಸರೆಂಡ್ರಾಗಿರ್ತಾರಂಥ ಇಂಡಿಕೇಶನ್ ಉಂಟು ಅವರು ತಗ್ಗಿ ಬಗ್ಗೆ ನಡೀತಾರೆ ಸೆರೆಂಡ್ರಾಗಿರ್ತಾರೆ ಆಗಿರ್ತಾರೆ ಕಠಿಣವಾದ ಡಿಸಿಷನನ್ನು ತೆಗೆದುಕೊಳ್ಬೇಕಂತ ಬಟ್ ಅವರು ತೆಗೆದುಕೊಳ್ಳುವುದಿಲ್ಲ ಅಂತ ಇಂಡಿಕೇಶನ್ ಇಷ್ಟವರೆಗೂ ತೆಗೆದುಕೊಂಡಿಲ್ಲ ಇನ್ನೂ ಕೂಡ ಒಂದು ವಾರದಲ್ಲಿ ತೆಗೆದುಕೊಳ್ಳುವುದಿಲ್ಲ ಬಟ್ ಅವರಿಗೆ ನೋವಿನ ಸಮಸ್ಯೆ ಜಾಸ್ತಿ ಆಗ್ಬೋದು ಅಂತ ಇಂಡಿಕೇಶನ್ ಇದೆ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ನೋವಿನ ಸಮಸ್ಯೆ ಬರ್ಬೋದು ಕಾಲು ನೋವಿನಿಂದ ಅವ್ರು ತುಂಬಾ ಸಫರ್ ಆಗ್ತಾರೆ ಅಂತ ಇಂಡಿಗೇಷನ್ ಇದೆ ಒಂದು ವಾರದೊಳಗೆ ಇದೊಂದು ವಿಚಾರ ಬರ್ತಾ ಉಂಟು ಸೊ ಅದಕ್ಕೋಸ್ಕರ ಆ ನೋವಿನ ವಿಚಾರದಲ್ಲಿ ಸ್ವಲ್ಪ ಟ್ರೀಟ್ ಮಾಡಬೇಕಾದ ಆಲ್ರೆಡಿ ಅವ್ರಿಗೆ ನೋವು ಉಂಟು ತೋ ಜಾಸ್ತಿ ಆಗ್ಬೋದು ಅಂತ ಇಂಡಿಕೇಷನ್ ಇದೆ ಇದು ಮತ್ತು ಯಾರ ವಿರುದ್ಧ ಕೂಡ ಕಠಿಣವಾದ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು ಬಾಕಿ ಏನು ಏನೋ ಅಂಥದ್ದು ಪ್ರಾಬ್ಲಮ್ ಆಗಲ್ಲ ಆ್ಯಸ್ ಇಟ್ ವಾಸ್ ನಡೀತಾನೆ ಇರ್ತದೆ ಏನು ತೊಂದರೆ ಆಗಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ರೈತನ ಇದು ವಿಚಾರ ಓಕೆ ಸೊ ನಮ್ಮ ನಮಗೆ ಬೇರೆಯವರ ವಿಚಾರ ಬೇಕಾಗಿಲ್ಲ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ವಿಚಾರ ವಿಚಾರನೆ ಸಾಕು ಅಂತ ಇಟ್ಕೊಳ್ತೇನೆ ಬೇರೆಯವ್ರ ವಿಚಾರ ನೋಡಿ ನಾನು ಯಾರ ಬಗ್ಗೆ ಕೂಡ ಹೇಳ್ಬೋದು ಅದು ವಿಷಯ ಬೇರೆ ಬಟ್ ನಮಗೆ ಅದು ಬೇಕಾಗಿ ಬೇಕಾದಂತ ಈಗ ಎಣಿಸ್ಕೊಳ್ಳಿ ರಾಜಸ್ಥಾನ ರಾಜಸ್ಥಾನದಲ್ಲಿ ಏನಾಗುತ್ತೆ ಅಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾ ಇದ್ದಾರೆ ಅಲ್ವಾ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಪಾರ್ಟಿ ಉಂಟು ಅದರ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾ ಇದ್ದಾರೆ ಏನೋ ಅಲ್ಲೋಲ ಕಲ್ಲೋಲ ಆಗ್ತಾ ಉಂಟು ಅಲ್ವಾ ತೊಂಬತ್ತೊಂದು ವಿಧೇಯಕರು ಎಲ್ಲ ಬೇರೆ ಪಕ್ಷಕ್ಕೆ ಹೋಗುವ ರೆಡಿ ಅದು ಎಲ್ಲೋ ಏನೋ ಒಂದು ಅಲ್ಲಿ ಏನೋ ಒಂದು ಇದು ಗಮ್ಜಲ್ ನಡೀತು ರೈಟ್ ತಾನೆ ಸೊ ಏನಾಗ್ಬೋದು ಅದರಲ್ಲಿ ಅಲ್ವಾ ಈಗ ರಾಜಸ್ಥಾನದ ಮುಖ್ಯಮಂತ್ರಿ ಅಥವಾ ರಾಜಸ್ಥಾನದ ರಾಜಕೀಯ ವ್ಯವಸ್ಥೆ ಅಥವಾ ಏನಾಗ್ಬೋದು ವಿದಿನ್ ವೀಕಲ್ಲಿ ವಿದಿನ್ ವೀಕಲ್ಲಿ ಏನಾಗ್ಬೋದು ಸೊ ಜಸ್ಟ್ ಅದರ ಬಗ್ಗೆ ಹೇಳಿಕೊಡಕ್ಕೆ ಪ್ರಯತ್ನ ಮಾಡ್ತೇನೆ ವಿದಿನ್ ವೀಕಲ್ಲಿ ಭಾಳ ಫೈಟಿಂಗ್ ಆಗುತ್ತೆ ಅಂತ ಇಂಡಿಕೇಷನ್ ಇದೆ ಭಾಳಷ್ಟು ದೋಷಾರೋಪಣಗಳನ್ನು ಒಬ್ಬರ ಮೇಲೆ ಒಬ್ಬರು ಹಾಕಿ ಬಿಡ್ತಾರೆ ಭಾಳ ಫೈಟಿಂಗ್ ಆಗುತ್ತೆ ಭಾಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಸುಳ್ಳೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಏನೋ ಒಂದು ಸುಳ್ಸುಳ್ಳೆ ಅಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬನೇ ತೊಂದರೆಯನ್ನು ಅನುಭವಿಸ್ತಾರೆ ಒಂದು ವಾರದೊಳಗೆ ನಿಮಗೆ ಗೊತ್ತಾಗಲಿ ಸ್ಟಾರ್ಟ್ ಆಗಿದೆ ಕೆಲವೊಂದು ಬಾರಿ ಏನಾಗುತ್ತೆ ಆ ಸರ್ಕಾರನೇ ಎಂಡ್ ಆಗುವಂಥ ಸಾಧ್ಯತೆಗಳು ರೈಟ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮೇ ಬಿ ಅದು ಎಂಡ್ ಆಗುತ್ತೆ ಹೋಗ್ಬೋದು ಅಥವಾ ಅದರ ವಿಧೇಯಕರೆಲ್ಲ ರಾಜೀನಾಮೆ ಕೊಟ್ಟು ಬೇರೆ ಪಕ್ಷಕ್ಕೆ ಕೂಡ ಹೋಗ್ಬೋದು ಏನಾದರೂ ಒಂದು ಸಮಸ್ಯೆಯಲ್ಲಿ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ವಿದಿನ್ ವೀಕ್ ಒಂದು ವಾರದ ಒಳಗೆ ಓಕೆನಾ ಸೊ ಟ್ರೈ ಮಾಡಿ ನೋಡಿ ಏನಾಗುತ್ತೆ ಅಂತ ನಾವು ನಾನಿದ್ದೇನೆ ನೀವು ಇದೇನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನಾನು ಇಷ್ಟೇ ಹೇಳ್ತೇನೆ ಸೊ ಯಾವುದು ಬೇಡ ಅವರಿಗೆ ಸುಖಕರವಾಗಿ ಎಲ್ಲವೂ ಕೂಡ ನೆರವೇರಲಿ ಅಂತ ಎಲ್ಲವೂ ಕೂಡ ಏನು ಸರ್ಕಾರ ಉಂಟು ಅದೇ ಇರಲಿ ಬಲೆ ಮುಖ್ಯಮಂತ್ರಿ ಚೇಂಜ್ ಆದರೂ ಪರವಾಗಿಲ್ಲ ಸೊ ಅದು ಹಾಗೇನೆ ಆ್ಯಸ್ ಇಟ್ ವಾಸ್ ಹಾಗೇನೇ ಇರಲಿ ಅದನ್ನೇ ಸಮಸ್ಯೆ ಇಲ್ಲ ಓಕೆನಾ ಬಟ್ ಮೆಸೇಜ್ ಆ ರೀತಿ ಬರ್ತಾ ಉಂಟು ಸೊ ಅಲ್ಲಿ ತೊಂದರೆ ಆಗ್ಬೋದು ಅಲ್ಲಿ ಗಲಾಟೆ ಆಗ್ಬೋದು ಅಲ್ಲಿ ಸಮಸ್ಯೆ ಆಗ್ಬೋದು ಅಲ್ಲಿ ಸುಳ್ಳುಸುಳ್ಳಿ ಆಗ್ಬೋದು ಅಲ್ಲಿ ಫೈಟಿಂಗ್ ಆಗ್ಬೋದು ಮಾತಾಡ್ತಾರೆ ತುಂಬಾ ಅಲ್ವಾ ಒಂಥರ ಏರಿಳಿತವಳು ವಿಪರೀತ ರೀತಿಯಲ್ಲಿ ಅದ್ರ ಜೊತೆಗೆ ಮೆಸೇಜ್ ಹಾಗೆ ಉಂಟು ಎಂಡಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ರೈಟ್ ಎಂಡ್ ಎಂಡಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಒಂದು ಇಂಡಿಕೇಷನ್ ನೋಡಪ್ಪ ಇದು ವಿಚಾರ ಅಂತ ಹೇಳ್ತಾರೆ ಸ್ವಾರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಸೊ ಗೊತ್ತಾಯ್ತೀವಿ ಓಕೆ ನೆಕ್ಸ್ಟ್ ಬಂದುಬೇಡ ಸೊ ಹಣಕಾಸು ಈ ಹಣಕಾಸಿಗೆ ಸಂಬಂಧಪಟ್ಟಂತೆ ಆಗುತ್ತೆ ಈಗ ಹಣಕಾಸು ರೈಟ್ ಹಣಕಾಸಿಗೆ ಸಂಬಂಧಪಟ್ಟ ವಿಶೇಷವಾಗಿ ಹೇಳಬೇಕಾದ್ರೆ ಜಾತಕದಲ್ಲಿ ಎರಡನೇ ಮನೆ ಸೆಕೆಂಡ್ ಹೌಸ್ ಒಂದು ಲಗ್ನ ಓಕೆ ನೀವು ಹುಟ್ಟಿದಾಗ ಪೂರ್ವ ಕ್ಷಿತಿಜದಲ್ಲಿ ಯಾವ ರಾಶಿಯ ಉದಯವಾಗಿತ್ತು ಅದು ಬಂದು ಲಗ್ನ ಲಗ್ನಕ್ಕೆ ಎರಡನೇ ಮನೆ ದ್ವಿತೀಯ ಭಾವ ಮಾರಕ ಸ್ಥಾನ ಅಂತ ಕರಿತೇವೆ ಅದನ್ನೇ ನಾವು ಧನಭಾವ ಅಂತ ಕರಿತೇವೆ ಅದು ಹಣಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ನಿಮಗೆ ಹಣಕಾಸನ್ನು ಕೊಡ್ತದೆ ಅದು ಎರಡನೇ ಮನೆ ಕೊಡುವಂಥದ್ದು ಎರಡನೇ ಮನೆ ಫ್ಲಿಕ್ಷನಲ್ಲಿ ಬಂದುಬಿಡ್ತು ಎರಡನೇ ಮನೆಗೆ ಸಮಸ್ಯೆ ಕ್ರಿಯೇಟ್ ಆಯಿತು ಅಲ್ವಾ ಎರಡನೇ ಮನೆಯ ಅಧಿಪತಿ ತೊಂದರೆಗೊಳಗಾದಾಗ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಬರುವಂಥ ಸಾಧ್ಯತೆಗಳು ಇದ್ದೇ ಇರ್ತವೆ ಇಲ್ಲ ಅಂತೇನಿಲ್ಲ ಈಗ ಎರಡನೇ ಮನೆ ಒಂದು ಆನಂತರ ಹನ್ನೊಂದನೇ ಮನೆ ಅದು ಲಾಭ ಹನ್ನೊಂದನೇ ಮನೆ ಬಂದು ಲಾಭ ಎರಡನೇ ಮನೆ ಬಂದು ಹಣಕಾಸು ರೈಟ್ ಹಾಗಾದರೆ ಹಣ ಹಣಕಾಸು ಬರಬೇಕು ನಮಗೆ ಏನಪ್ಪ ಮಾಡಬೇಕು ಅಲ್ವಾ ನಮಗೆ ಇನ್ಕಮ್ ಚೆನ್ನಾಗಿರಬೇಕು ಹಣಕಾಸು ಚೆನ್ನಾಗಿರಬೇಕು ನಾವು ಏನು ಮಾಡಿದ್ರೆ ಒಂದು ಹಣಕಾಸು ಒಳ್ಳೆ ರೀತಿಯಲ್ಲಿ ನಮ್ಮ ಕೈ ಸೇರುವಂಥ ಸಾಧ್ಯತೆ ಉಂಟು ಅದರ ಬಗ್ಗೆ ಖಂಡಿತ ಮಾತಾಡ್ತೇನೆ ಅದಕ್ಕೆ ಇನ್ನು ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನಮಸ್ತೆ ಸರ್ ಯಾರು ಮಾತಾಡ್ತಿದ್ರ ಮೇಲಿಂದ ಗಾಯತ್ರಿ ಅಂತ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಆಯ್ತಮ್ಮ ಗಾಯತ್ರಿ ಮೇಡಮ್ ಎಲ್ಲಿಂದ ಮಾತಾಡ್ತಿದ್ದೀರಿ ತಾಯಿ

ಕ್ಲಿಯರ್ ಇಂಡಿಕೇಶನ್ ಕೊಡ್ತಂಡು ನನಗೆ ತಿನ್ಲಿಕ್ಕೆ ಬೇಕು ಅಷ್ಟೇ ನನಗೆ ಒಳ್ಳೆ ತಿನ್ಲಿಕ್ಕೆ ಕೊಡು ನನಗೆ ಪರವಾಗಿಲ್ಲ ನಾನು ಓದ್ತೀನಿ ಕೂತ್ಕೊಂಡು ಒಳ್ಳೊಳ್ಳೆ ತಿಂಡಿ ತಂದು ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಮಗನಿಗೆ ಓದುವಾಗ ಓದುವಾಗ ತಿಂಡಿಯನ್ನು ಹತ್ತಿರದಲ್ಲಿ ಇಟ್ಬಿಡಿ ನಿಮ್ಮ ಮಗ ಓದ್ತಾನೆ ಒಳ್ಳೆ ಜಾತಕಮ್ಮ ಇದು ಮಚ್ ಬೆಟ್ರ್ ಜಾತಕ ತುಂಬ ಚೆನ್ನಾಗಿರ್ತದೆ ಸ್ವಲ್ಪ ಆಲಸ್ಯ ಜಾಸ್ತಿ ಹೇಳೋದು ಸ್ವಲ್ಪ ಕಡಿಮೆ ಅವನ ಬಿಸಬೇಕಾಗುತ್ತೆ ಇಂಥ ಪರಿಸ್ಥಿತಿ ಉಂಟು ಅವನಾಗಿ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಅವನಾಗಿ ಯಾವುದೇ ಕೆಲಸ ಮಾಡಲ್ಲ ಪುಷ್ ಮಾಡಬೇಕಾಗುತ್ತೆ ಅವನಾಗಿಲ್ಲಾ ಅದು ಮಾಡ್ಲಿ ತೊಂದರೆ ಇಲ್ಲ ಟೆಕ್ನಿಕಲ್ ಅಲ್ಲಿ ಟೆಕ್ನಿಕಲ್ ನಾಲೆಜ್ ಒಂದು ಬಂದೇ ಬರುತ್ತೆ ಬಟ್ ನಾನೇನು ನಾನೇನ್ ಹೇಳ್ದೆ ನಿಮ್ಗೆ ಅವ್ನಿಗ ಅವ್ನಿಗ ಓದ್ಬೇಕು ಬೇಕು ತಿಂಡಿಯನ್ನ ಪಕ್ಕದಲ್ಲಿ ಇಡ್ಬೇಕಮ್ಮ ಅನಂತರ ಅಥವಾ ತಿಂಡಿ ಕೊಡ್ತೇನೆ ಅಂತ ಅವ್ನಿಗೆ ಆಸೆ ತೋರಿಸಿನೇ ಓದಬೇಕಮ್ಮ ಬೇರೆ ವಿಚಾರದಲ್ಲಿ ಬಗ್ಗುದೇ ಅಥವಾ ಇದು ವಿಷಯ ಓಕೆ ಜಗಳ ಮಾಡ್ತಾನೆ ತಾಯಿ ಜೊತೆಗೆ ರೈಟ್ ಆಯ್ತಾ ಮಷ್ಟೇ ಮಾಡಿ ಬೇರೆ ಬೇಕಾಗಿಲ್ಲ ಮಷ್ಟೇ ಸಾಕು ಒಳ್ಳೇದಾಗ್ಲಿಮ ಓಕೆನಾ ಒಳ್ಳೇದಾಗ್ಲಿಮ ಹೋಗ್ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ಕೆಲವ್ರ ಮಕ್ಕಳೆಲ್ಲ ಅಥವಾ ಏನು ಮಾಡಕ್ಕಾಗ್ ಯಾಕಂದ್ರೆ ಅಂತ ಪ್ಲಾನೆಟ್ಸ್ ಬಂದಿತ್ತು ಅದಕ್ಕೋಸ್ಕರ ಹೇಳಿದೆ ಕೊಡಿ ಅಂತ ಇಲ್ಲ ಅಂದ್ರೆ ಯಾರಿಗೂ ಅಂತ ಆನ್ಸರ್ ಮಾಡುದಿಲ್ಲ ತಾನೆ ಯಾಕಂದ್ರೆ ಕೆಲವರಿಗೆ ಕೆಲವರು ವೀಕ್ನೆಸ್ ಇರ್ತದೆ ಕೆಲವರಿಗೆಲ್ಲ ಮೊಬೈಲ್ ನೋಡ್ಕೊಂಡೇ ಓದ್ಬೇಕು ಫ್ರೆಂಡ್ಸ್ ಜೊತೆಗೆ ಇರಬೇಕು ತಿರುಗಾಡ್ತಾ ಹೋದಾಗ ಓದಬೇಕು ಫ್ರೆಂಡ್ಸ್ ಮನೆಗೆ ಹೋಗಿ ಓದ್ಬೇಕಲ್ಲ ಬೇರೆ 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 ರುಚಿ ಇರ್ತದೆ ಈ ಒಂದು ಅಭಿರುಚಿನೇ ಬೇರೆ ಪರ್ತಾನೆ ಓಕೆನಾ ಜಾತಕದ ಜಾತಕದ ಎರಡನೇ ಮಿನಿಟ್ ಎರಡನೇ ಮನೆಯಿಂದ ಸೆಕೆಂಡ್ ಹೌಸ್ ಅಂತ ಅದನ್ನ ಕುಟುಂಬ ಸ್ಥಾನ ವಾಣಿ ಸ್ಥಾನ ಅಂತ ಕರಿತೇವೆ ರೈಟಾ ಕುಟುಂಬ ವಾಣಿ ಧನ ಓಕೆನಾ ನಿಮ್ಮ ಕುಟುಂಬ ಕೂಡ ಅಲ್ಲಿಂದಲೇ ವಾಣಿ ಕೂಡ ಅಲ್ಲಿಂದಲೇ ಅಂದರೆ ಮಾತಾಡುವಂಥ ಶೈಲಿಯ ಉಂಟು ಅದು ಅಲ್ಲಿಂದಲೇ ಆನಂತರ ಹಣಕಾಸು ಕೂಡ ಅಲ್ಲಿಂದಲೇ ಬರುವಂಥದ್ದು ಹಾಗಾದರೆ ಒಂದಂತೂ ನೆನಪಿಟ್ಕೊಳ್ಬೇಕು ಯಾವಾಗ ನಿಮ್ಮ ಎರಡನೇ ಮನೆ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ದ್ವಿತೀಯ ಭಾವ ಚೆನ್ನಾಗಿ ಕೆಲಸ ಮಾಡಬೇಕು ಅಲ್ಲಿರುವಂತಹ ಆ ಪ್ರಾಪರ್ಟಿ ಏನಿದೆ ಅಲ್ಲಿರುವಂಥ ಪ್ರಾಪರ್ಟಿ ಬಂದು ವಿಶೇಷ ರೀತಿಯಲ್ಲಿ ಹಣಕಾಸು ಅರ್ಥ ಆಗುತ್ತಾ ಹಣಕಾಸು ಓಕೆ ಇದೊಂದು ವಿಚಾರ ಹಣಕಾಸು ಇರ್ತದೆ ಕುಟುಂಬ ಇರ್ತದೆ ನಿಮ್ಮ ವಾಣಿ ನಿಮ್ಮ ಮಾತುಕತೆ ಹಾಗಾದರೆ ಹಣಕಾಸು ಹೇಗೆ ಬರುತ್ತೆ ಒಂದು ಜನರಲ್ ಐಡಿಯಾ ಬರುತ್ತೆ ನಿಮಗೆ ಹಣಕಾಸು ಹೇಗೆ ಬರುತ್ತೆ ನಿಮಗೆ ಅಲ್ವಾ ಹಣಕಾಸು ನಿಮ್ಮ ಮಾತಿನ ಮುಖಾಂತರ ಬರ್ತದೆ ನಿಮ್ಮ ಮಾತಿನ ಶೈಲಿ ಏನುಂಟು ನೀವು ಹೇಗೆ ಮಾತಾಡ್ತೀರಾ ನೀವು ಮಾತಾಡುವಂತಹ ಮಾತಾಡುವಾಗ ಉಪಯೋಗವನ್ನ ವರ್ಡ್ಸ್ ಏನಿರ್ತದೆ ಆ ಕಂಠ ಹೇಗೆ ಬರ್ತದೆ ಯಾವ ರೀತಿ ಆಗಿರ್ತದೆ ಮೇಲಿಂದ ಹಣಕಾಸು ಡಿಪೆಂಡ್ ಆಗುತ್ತೆ ಅರ್ಥ ಆಗುತ್ತೆ ನಿಮಗೆ ಒಬ್ಬ ವ್ಯಕ್ತಿ ಚೆನ್ನಾಗಿ ಮಾತಾಡ್ತಾನೆ ಅವನಿಗೆ ಹಣಕಾಸಿನ ತೊಂದರೆ ಇಲ್ಲವಲ್ಲ ಅವ್ನ ಮಾತಿನ ಅವನು ಮಾತಿನ ಚಾಕಚ ತೋರಿಸಿ ಹಣಕಾಸು ಮಾಡ್ಬೋದು ಇಂಥ ಪರಿಸ್ಥಿತಿ ಇರ್ತದೆ ರೈಟ್ ತಾನೆ ಓಕೆನಾ ಅದಕ್ಕೇನೆ ಮಾತುಕತೆ ತುಂಬ ಚೆನ್ನಾಗಿರೋ ಅದಕ್ಕೇನು ಹೇಳೋದು ಯಾವತ್ತಿದ್ರೂ ಕೂಡ ನಮಗೆ ಗುರುಗಳು ಹೇಳಿಕೊಟ್ಟಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಸುಳ್ಳು ಹೇಳಬಾರ್ದು ಅಂತ ಹೇಳಿಕೊಟ್ಟಿದ್ದಾರೆ ಅಂದಿನಿಂದ ನಾವು ಅದರ ಬಗ್ಗೆ ಇಲ್ಲ ಸುಳ್ಳು ಹೇಳೋದ್ರಿಂದ ಏನಾಗುತ್ತೆ ನಿಮ್ಮ ಧನಸ್ಥಾನ ಕೆಟ್ಟೋಗುತ್ತೆ ಪಕ್ಕ ಹೋಗುತ್ತೆ ಹಣಕಾಸಿನ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಸುಳ್ಳ ಸುಳ್ಳು ಮಾಡಿದ್ದೇನೆ ಕಾಗೆ ಹೊಡೆದೇನೆ ಹುಲಿ ಹೊಡೆದಿದ್ದೇನೆ ಅದಾಗುತ್ತೆ ಇದಾಗುತ್ತೆ ಅಲ್ವಾ ಸುಳ್ಳು ಆಯ್ತು ರೈಟ್ ಈ ಸುಳ್ಳು ಸುಳ್ಳನ್ನೇ ನೀವು ಹೇಳಿದಾಗ ಏನಾಗುತ್ತೆ ಅಲ್ಲಿ ಕುಟುಂಬ ಸ್ಥಾನ ಕೂಡ ಹೋಯಿತು ಓಕೆ ಕುಟುಂಬ ಸ್ಥಾನ ಅಂತ ಹೊಟ್ಟು ಈಗ ಆನಂದ್ರೆ ಹಣಕಾಸು ಅಂತ ಹೊರಟೋಯ್ತೀನಿ ನಿಮ್ಮ ಮಾತಿಗೆ ಬೆಲೆನೇ ಇಲ್ಲ ಎರಡನೇ ಮನೆ ಟೋಟಲಿ ಡೆಸ್ಟ್ರಾ ಆಯ್ತು ಎರಡನೇ ಮನೆ ಡೆಸ್ಟರ್ ಆಯ್ದಾಗ ಏನಾಗುತ್ತೆ ಗೊತ್ತಪ್ಪ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನೋಡಿ ಒಬ್ಬ ವ್ಯಕ್ತಿ ಯಾವಾಗ ಸುಳ್ ಸುಳ್ಳೇ ಮಾತಾಡ್ತಾನೆ ಆವಾಗ ಅವನ ಕುಟುಂಬನೂ ಸರಿ ಇರಲ್ಲ ಅವನ ಹಣಕಾಸಿನ ವ್ಯವಹಾರನೂ ಸರಿ ಇಲ್ಲ ಯಾವ ವ್ಯಕ್ತಿಗೆ ಅವನ ಹಣಕಾಸಿನ ವಿಚಾರದಲ್ಲಿ ಒಳ್ಳೆ ರೀತಿ ರಿಸಲ್ಟ್ ಬರ್ತಾ ಇಲ್ಲ ನಾನು ಡೆಫಿನೆಟಾಗಿ ಹೇಳ್ತೇನೆ ನಿಮ್ಮ ತಂದೆಗೆ ಆರೋಗ್ಯದ ಸಮಸ್ಯೆ ಉಂಟು ರೈಟಾ ನಿಮ್ಮ ತಂದೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ನಿಮ್ಮ ತಂದೆ ಸಮಸ್ಯೆಯನ್ನು ಅನುಭವಿಸ್ತಾರೆ ಯಾತೋ ಅವರ ಆರೋಗ್ಯವನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ನಿಮ್ಮ ವಾಣಿಯನ್ನು ಬದಲಾವಣೆ ಮಾಡಿಕೊಳ್ಳಿ ಓಕೆನಾ ಸತ್ಯ ಹೇಳಲಿಕ್ಕೆ ಶುರು ಮಾಡಿ ರೈಟ್ ತಾನೇ ಓಕೆನಾ ಆಗ ಅವರ ಆರೋಗ್ಯ ಸರಿಯಾಗ್ಬೋದು ನಿಮ್ಮ ಹಣಕಾಸು ಸರಿ ಆಗ್ಬೋದು ಒಂದು ವೇಳೆ ತಂದೆಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟು ಬಲಿ ಯಾವುದೇ ವಯಸ್ಸಲ್ಲಿರ್ಬೋದು ರೈಟ್ನ ನಿಮ್ಮ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಗುತ್ತಾ ಮೂವತ್ತರಿಂದ ಮೂವತ್ತೊಂಬತ್ತು ರನ್ನಿಂಗ್ ಆಗುತ್ತಾ ನಲ್ವತ್ತರಿಂದ ಏನು ಬೇಕಾದಿರಲಿ ಬಟ್ ನಿಮ್ಮ ತಂದೆಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂದಾಗ ಎಣಿಸ್ಕೊಳ್ಳಿ ನಿಮ್ಮ ಫೈನಾನ್ಸ್ನ ವಿಚಾರದಲ್ಲಿ ಸಮಸ್ಯೆ ಇದೆ ನಿಮಗೆ ಅಲ್ಲಿಂದ ತೊಂದರೆ ಕ್ರಿಯೇಟ್ ಆಗ್ತಾ ಉಂಟು ಇದು ಇಂಡಿಕೇಶನ್ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಹಾಗಾದ್ರೆ ಒಂದೊಂದು ಸ್ಪಷ್ಟ ಆಗುತ್ತೆ ನಿಮಗೆ ನೀವೊಂದು ವೇಳೆ ಸುಳ್ಳು ಸುಳ್ಳೆ ಈಗ ರೈಟ್ ತಾನೇ ಓಕೆ ನಾವು ನೀವೊಬ್ಬ ಅಂತ ಇಟ್ಕೊಳ್ಳೋಣ ಅಲ್ವಾ ನೀವೊಂದು ಯಂತ್ರ ಮಾಡಿದ್ರಿ ನಿಮ್ಮಲ್ಲಿ ಯಾವ್ದು ಯಂತ್ರ ಉಂಟು ಅಂತ ಇಟ್ಕೊಳ್ಳೋಣ ಯಾರಿಗೂ ಹೇಳಿ ತೋರಿಸ್ಕೊಡೋದು ಅದನ್ನು ಈ ಯಂತ್ರವನ್ನು ನಡಿ ಇದು ಹಾಗೆ ಮಾಡುತ್ತೆ ಇದು ಹೀಗೆ ಮಾಡ್ತದೆ ನಿಮ್ಮೆಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ ಅಲ್ವಾ ನಿಮಗೆ ಹಣಕಾಸು ಬರುತ್ತೆ ನಿಮಗೆ ಮದುವೆ ಆಗುತ್ತೆ ನಿಮಗೆ ಮನೆ ಕಟ್ಟಲಿಕ್ಕೆ ಆಗುತ್ತೆ ಅಲ್ವಾ ಇದಕ್ಕೆ ಒಂದು ಲಕ್ಷ ಕೊಡಿ ಸೊ ಈ ರೀತಿ ಅಲ್ವಾ ನಿಮಗೆ ಆ್ಯಕ್ಚುಲಿ ನಿಮಗೂ ಗೊತ್ತಿರೋದಿಲ್ಲ ಆ ಯಂತ್ರ ಆ್ಯಕ್ಚುಲಿ ಏನು ಕೆಲಸ ಮಾಡುತ್ತೆ ಅಂತ ತಾನೆ ಸೊ ನೀವೇನೇನೋ ಮಾಡಿರ್ತೀವಿ ರೈಟ್ ಒಂದು ಲಕ್ಷ ಕೊಡಿ ಐವತ್ತು ಸಾವಿರ ಕೊಡಿ ಈ ರೀತಿ ಆಗುತ್ತೆ ಸುಳ್ಳು ಸುಳ್ಳುಸುಳ್ಳೆ ಮಾತಾಡೋದು ಇವತ್ತು ನೋಡಿ ಅದು ಪರಿಣಾಮ ಈಗ ಗೊತ್ತಾಗಲ್ಲ ಈಗ ಓಕೆ ಈಗ ಅವ್ರು ನಿಮ್ಮನ್ನು ನಂಬಿದ್ರು ಈಗ ತಗೊಂಡೋದ್ರು ನಿಮಗೆ ಪರವಾಗಿಲ್ಲ ಅಂತ ಹೇಳಿಲ್ಲ ಮತ್ತೆ ಏನಾಗುತ್ತೆ ಅದು ಅದರ ಅದು ಯಾವಾಗ ಪಾಪದ ಕೂಡ ತುಂಬುತ್ತಲ್ವ ಆಗ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಯಾರು ಕೂಡ ಇರುತ್ತೆ ಿಲ್ಲ ಅಂತ ಪರಿಸ್ಥಿತಿ ರೈತ ಓಕೆನಾ ಇದು ವಿಷಯ ಅದಕ್ಕೋಸ್ಕರ ಯಾವುದೇ ಒಂದು ವಿಷಯ ಇರ್ಬೋದಲ್ವ ಯಾವುದೇ ಸುಳ್ಳು ಮಾತಾಡೋದನ್ನ ಕಂಪ್ಲೀಟ್ಲಿ ಡ್ರಾಪ್ ಮಾಡಬೇಕಂತ ಸುಳ್ಳು ಯಾವಾಗ ಸುಳ್ಳು ಮಾತಾಡ್ತಾರೆ ಯಾವ ವ್ಯಕ್ತಿಗಳು ಸುಳ್ಳು ಮಾತಾಡ್ತಾರೆ ಸುಳ್ಳಿಗೆ ಸುಳ್ಳು ಪೋಣಿಸ್ತಾ ಹೋಗ್ತಾರೆ ಅವರಿಗೆ ಕುಟುಂಬಸ್ಥಾನ ಡಿಸ್ಟರ್ಬೆನ್ಸ್ ಆಗಿರ್ತದೆ ಕುಟುಂಬಸ್ಥಾನಕ್ಕೆ ಸಂಬಂಧ ತೊಂದರೆ ಇರ್ತದೆ ಹಣಕಾಸಿನ ವಿಚಾರಗಳು ಮುಂದುವರಿಕೆ ಬಿಡೋದೇ ಇಲ್ಲ ತಾನೆ ನೀವೇನು ಮಾಡ್ತೀರಾ ಈಗ ಬಿಡುವುದಿಲ್ಲ ಯಾಕೆ ಯಾಕೆ ಪ್ರಾಬ್ಲಮ್ ಯಾರು ಕ್ರಿಯೇಟ್ ಮಾಡಿ ನೀವೇ ಕ್ರಿಯೇಟ್ ಮಾಡಿದ್ದು ಅಲ್ವಾ ನೀವೇ ಅಹಂ ಬ್ರಹ್ಮಾಸ್ಮಿ ನೀವೇ ಅದರ ಬ್ರಹ್ಮ ನೀವೇ ಕ್ರಿಯೇಟ್ ಮಾಡಿದ್ದು ನಿಮ್ಮಿಂದನೇ ಆಗಿರುವಂಥದ್ದು ಹಾಗಾದರೆ ಸರಿ ಮಾಡೋದು ಯಾರು ನೀವೇ ಸರಿ ಮಾಡಬೇಕು ಬೇರೆ ಯಾರು ಮಾಡ್ತಾರೆ ಅಲ್ವಾ ನಂಗೆ ಸರ್ ನನಗೆ ಹಣಕಾಸಿನ ಸಮಸ್ಯೆ ಇದೆ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಓಕೆ ಈಗ ಒಂದು ಯಂತ್ರ ಇರ್ತದೆ ಅಥವಾ ನೀವು ಲಕ್ಷ್ಮಿಯ ಮಂತ್ರ ಪಠನೆ ಮಾಡ್ತೀರಾ ಶ್ರೀಮಂತ ಪಠನೆ ಮಾಡ್ತೀರಾ ಅದೆಲ್ಲ ಓಕೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಅದನ್ನು ಮಾಡ್ತಾ ಮಾಡ್ತಾ ಸುಳ್ಳು ಸುಳ್ಳು ಕೂಡ ಹೇಳ್ತಾ ರೈಟ್ ರೈತ ಇದರಿಂದ ಅದಾಗುತ್ತೆ ಇದಾಗುತ್ತೆ ಹಾಗಾಗುತ್ತೆ ಈಗಾಗುತ್ತೆ ಒಬ್ಬ ಜ್ಯೋತಿಷ್ಯ ಆಗಿದೆ ಸೊ ಏನೇನು ಈಗ ಹೋದ್ರೀಗ ಕೊನೆಗೆ ಕೊನೆಗೇನಾಗದ್ದು ನಿಮ್ಮ ಎರಡನೇ ಮನೆ ಕೆಟ್ಟು ಹೋಯ್ತೀಗ ಓಕೆ ಸೊ ಅಲ್ಲಿ ವಿಪರೀತ ರೀತಿಯಲ್ಲಿ ಹಣಕಾಸಿನ ಸಮಸ್ಯೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಾನು ನೋಡಿದ ಪ್ರಕಾರ ಎರಡನೇ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಮಂಗಳ ಇರುವಾಗ ಮಂಗಳ ಓಕೆ ಅಂದರೆ ಮಾರ್ಸ್ ಪ್ಲಾನೆಟ್ ಅಲ್ಲಿರುವಾಗ ಸುಳ್ಳು ಮಾತಾಡುವರನ್ನು ನೋಡಿದ್ದೇನೆ ಓಕೆನಾ ಅಲ್ಲಿರಬೇಕು ಯಾವಾಗ ಮಾರ್ಸ್ ಅಂದರೆ ಮಂಗಳ ಅಲ್ವಾ ಅಂದರೆ ಕುಜ ಕುಜ ಎರಡನೇ ಮನೆಯಲ್ಲಿದ್ದಾಗ ಅವರೆಲ್ಲ ಸುಳ್ಳು ಮಾತಾಡೋದನ್ನು ತುಂಬ ಆಗಿ ಮಾತಾಡೋದನ್ನು ತಮ್ಮ ವಿಚಾರವನ್ನೇ ಅದು ತಮ್ಮ ವಿಚಾರವೇ ಸರಿ ಎಂಬ ನಿಲುವನ್ನು ಪ್ರಕಟಪಡಿಸಿ ಅದರಲ್ಲೇ ಅವರು ವಾದ ಮಾಡೋದ್ರ ಮುಖಾಂತರ ಸುಳ್ಳು ಸುಳ್ಳೇ ಮಾತಾಡ್ತಾರೆ ಅಲ್ವಾ ರಾಹು ಬಂದಾಗ ಕೂಡ ಅಷ್ಟಿಲ್ಲ ಶನಿ ಬಂದಾಗ ಕೂಡ ಅಷ್ಟಿಲ್ಲ ಶನಿ ಬಂದಾಗ ಮಾತಾಡಿದ್ರೆ ಬಟ್ ಅಷ್ಟಿಲ್ಲ ಬಟ್ ಕುಜ ಬಂದಾಗ ಸುಳ್ಳೆ ಮಾತಾಡೋದು ಅವರು ಸತ್ಯ ಬಾಯಿಂದ ಬರಲ್ಲ ಅವ್ರಿಗೆ ಅಂಥ ಪರಿಸ್ಥಿತಿ ಇರ್ತದೆ ಕೆಲವೊಂದು ಒಂದು ವೇಳೆ ಗುರು ನೋಡ್ತಾ ಇದ್ದಾನೆ ನಿಮ್ಮ ಎರಡನೇ ಮನೆಯಲ್ಲಿರುವಂಥ ಕುಜನನ್ನು ಆಗ ಪರವಾಗಿಲ್ಲ ಇಲ್ಲಾಂದರೆ ಸುಳ್ಳು ಸುಳ್ಳೆ ಸುಳ್ಳೆ ಸುಳ್ಳಿಗೆ ಸುಳ್ಳು ಸುಳ್ಳಿಗೆ ಸುಳ್ಳು ಪೋಣಿಸಿನೇ ಮಾತಾಡ್ತಾ ಮಾತಾಡ್ತಾ ಹೋಗ್ತಾರೆ ಗುರು ಕೂಡ ಎಷ್ಟೋವರೆಗೆ ಪ್ರೊಟೆಕ್ಟ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ಸುಳ್ಳೆ ಮಾತಾಡೋದು ಕುಜ ಇದ್ದಾಗ ಮಾತ್ರ ಹೆಚ್ಚಾಗಿ ಮಂಗಳ ಗ್ರಹ ಎರಡನೇ ಮನೆಯಲ್ಲಿ ಬಂದಾಗ ಕುಜ ಗ್ರಹ ಎರಡನೇ ಮನೆಯಲ್ಲಿ ಸುಳ್ಳೇ ಮಾತಾಡ್ತಾರೆ ಸುಳ್ಳೇ ಆಸೆ ತೋರಿಸ್ತಾರೆ ಅಂತ ಒಂದು ಇಂಡಿಕೇಶನ್ ಯಾಕಂದರೆ ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಾಗುತ್ತೆ ಎಮರ್ಜೆನ್ಸಿ ಎಲ್ಲ ಎಲ್ಲವೂ ಎಮರ್ಜೆನ್ಸಿ ಆಗಿರುತ್ತೆ ಕುಟುಂಬದಲ್ಲಿ ಎಮರ್ಜೆನ್ಸಿ ದುಡ್ಡಿನ ವಿಚಾರ ಎಮರ್ಜೆನ್ಸಿ ಆ ಎಮರ್ಜೆನ್ಸಿಲಿ ಹಣ ಬೇಕಾಗುತ್ತೆ ಅವರಿಗೆ ಆ ಎಮರ್ಜೆನ್ಸಿಲಿ ಹಣ ಮಾಡಲಿಕ್ಕೆ ಬೇಕಾಗಿ ಸೊ ಈ ರೀತಿಯಾದ ಒಂದು ಸುಳ್ಳನ್ನು ಅವ್ರು ಹೇಳಿ ಹೇಳ್ತಾರೆ ಅದು ಯಾವುದೇ ಯಾವುದೇ ವ್ಯವಹಾರದಲ್ಲಿರ್ಬೋದು ಜ್ಯೋತಿಷ್ಯಾಗಲಿ ಏನಿಲ್ಲ ಯಾವುದೇ ವ್ಯಾಪಾರ ಯಾವುದೇ ವ್ಯವಹಾರ ಅಲ್ಲಿ ಏನೇ ಇದ್ದರೂ ಕೂಡ ಈ ರೀತಿಯಾದ ಸುಳ್ಳನ್ನು ಮಾತಾಡಿಕೊಂಡೇ ನೀವು ಹೋಗಬೇಕಾದ ಅನಿವಾರ್ಯತೆ ಕೆಲವೊಂದು ಬಾರಿ ಬರ್ಬೋದು ಅದು ಮಾಡಬಾರ್ದು ಅಂತ ಹೇಳ್ತಾನೆ ಮಾಡಿದರೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಓಕೆ ಇದು ವಿಚಾರ ಹಾಗಾದರೆ ನೀವು ಯಾವತ್ತು ನೆನ್ಪಿಟ್ಕೊಳ್ಳಿ ಯಾವಾಗ ನಾವು ಒಂದು ನಮ್ಮ ವಾಣಿಯನ್ನು ಇಟ್ಕೊಂಡಿಲ್ಲ ಅಲ್ವಾ ನಾವು ಮಾತಾಡುವ ಒಂದು ರೀತಿಯನ್ನು ಸರಿಯಾಗಿಟ್ ಈಗೇನಾಗುತ್ತೆ ಕೆಲವು ಜ್ಯೋತಿಷ್ಗಳಿರ್ತಾರೆ ಓಕೆನಾ ಫಾರ್ ಎಕ್ಸಾಂಪಲ್ ಯಾಕಂದರೆ ನಾನು ಆ ಫೀಲ್ಡಲ್ಲಿ ಇರೋದ್ರೆ ನಂಗೆ ಗೊತ್ತಿರ್ತದೆ ಓಕೆ ಜ್ಯೋತಿಷಿ ಅವರಿಗೆಲ್ಲ ಕೆಲವ್ರಿಗೆ ಏನಂತಿದೆ ವಾಕ್ಸಿದ್ಧಿ ಮಾಡ್ಬೇಕಂತ ವಾಕ್ಸಿದ್ಧಿ ಓಕೆ ವಾಕ್ಸಿದ್ಧಿಗೆ ಬೇಕಾಗಿ ಗುರುಗಳ ಹತ್ರ ಮಂತ್ರ ತಗೊಳ್ತಾರೆ ವಾಕ್ಸಿದ್ಧಿ ಮಾಡಬೇಕು ಯಾಕಂದರೆ ಅವ್ರು ಹೇಳಿದ್ದೆಲ್ಲ ನಡಿಬೇಕು ಅದಕ್ಕೋಸ್ಕರ ಅದನ್ನು ವಾಕ್ಸಿದ್ಧಿಗೆ ಬೇಕಾಗಿ ಎಲ್ಲೆಲ್ಲೋ ಹೋಗಿ ಎಲ್ಲ ಮಂತ್ರ ಪಠನೆ ಮಾಡ್ತಾರೆ ಅಲ್ವಾ ಸಾಧನೆ ಮಾಡ್ತಾರೆ ಎಲ್ಲ ಓಕೆ ನೀವು ಮಾಡಿ ಏನೂ ತೊಂದರೆ ಇಲ್ಲ ಬಟ್ ಅದನ್ನು ಮಾಡ್ತಾ ಮಾಡ್ತಾ ಇಲ್ಲಿ ಸುಳ್ಳು ಹೇಳಿ ಸುಳ್ಳೆ ಹೇಳಲಿಕ್ಕೆ ಶುರು ಮಾಡಿದರೆ ಅದನ್ನು ಮಾಡ್ತಾಯಿದ್ರಿ ಸಾಧನೆ ಮಾಡ್ತಾ ಇದ್ದ್ರಿ ವಾಕ್ಸಿದ್ಧಿ ಬರಬೇಕು ಬಟ್ ಇಲ್ಲಿ ವ್ಯವಹಾರದಲ್ಲಿ ಸುಳ್ಳೇ ಮಾತಾಡೋದು ವ್ಯವಹಾರದಲ್ಲಿ ಪ್ರತಿಯೊಂದರಲ್ಲೂ ಸುಳ್ಳನ್ನೇ ಪೋಣಿಸ್ತಾ ಪೋಣಿಸ್ತಾ ಹೋಗೋದು ಒಂದು ಸುಳ್ಳಿಗೆ ಮತ್ತೊಂದು ಸುಳ್ಳು ಈ ರೀತಿ ಹೇಳೋದು ಸೊ ಈಗ ಏನಾಯಿತು ನೋಡಿ ಈಗ ಏನಾಯ್ತು ತೋ ನಿಮ್ಮ ಆ ಒಂದು ಸಿದ್ಧಿಗೆ ಏನು ನೀವು ಪ್ರಯತ್ನ ಮಾಡಿ ಅದು ಬರುವುದಿಲ್ಲ ತಾನೇ ಸಿದ್ಧಿ ಆ ಸಿದ್ಧಿ ಆಗದಂಥ ವಿಚಾರ ಆ ಸಿದ್ಧಿಗೆ ಅಲ್ಲಿ ಬೆಲೆನೇ ಇಲ್ಲ ಅಂತೊಂಡು ಆ ಸಿದ್ಧಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ರೈತನೇ ಸೊ ಇದು ವಿಚಾರ ಅದಕ್ಕೋಸ್ಕರ ನಮಗೆ ಗುರುಗಳು ಏನು ಹೇಳಿಕೊಟ್ಟಿದ್ದಾರೆ ಯಾವಾಗಲೂ ಸತ್ಯವನ್ನೇ ಮಾತಾಡಿದಾಗ ಆ ಸತ್ಯವನ್ನೇ ಬಾಯಲ್ಲಿ ಬಂದಾಗ ಅಲ್ವಾ ಏನೇ ಇದ್ದರು ಕೂಡ ವಿಷಯವನ್ನು ಯಥಾವತ್ತಾಗಿ ಹೇಳುವುದು ವಿಷಯ ಏನುಂಟೋ ಅದು ಹೇಳಿಬಿಡುವುದು ರೈಟನೇ ಸತ್ಯವನ್ನೇ ಮಾತಾಡಿದಾಗ ಆಗ ಅದು ಸಿದ್ಧಿಯಾಗುತ್ತೆ ಅದು ಸಿದ್ಧಿ ಓಕೆನಾ ಯಾವಾಗ ಸತ್ಯವನ್ನೇ ಮಾತಾಡಿದಾಗ ಅದು ಸಿದ್ಧಿ ಆಗೇನಾಗುತ್ತೆ ನಿಮ್ಮ ಸುಪ್ತ ಮನಸ್ಸಿಗೆ ನಿಮ್ಮ ಸಬ್ ಕಾನ್ಸಿಯಸ್ಮೈಂಡಿಗೆ ಒಂದು ಮೆಸೇಜ್ ಹೋಗುತ್ತೆ ಈ ವ್ಯಕ್ತಿ ಏನು ಮಾತಾಡ್ತಾನೋ ಅದು ಸತ್ಯವಾಗಿ ಇರ್ತದೆ ಆ ಮೆಸೇಜ್ ಫೀಡ್ ಫೀಡಾಗಿರ್ತದೆ ರೈಟ್ ತಾನೆ ಓಕೆನಾ ಆಗೇನಾಗುತ್ತೆ ಗೊತ್ತಾ ಆಗೇನಾಗುತ್ತೆ ನೀವು ಯಾರಿಗಾದ್ರೂ ಯಾವುದೋ ಒಂದು ವಿಚಾರವನ್ನು ಹೇಳಿದಾಗ ಅಲ್ವಾ ಯಾವುದೋ ಒಂದು ವಿಚಾರ ಏ ನಿನಗೆ ನೀನು ವಿದೇಶಕ್ಕೆ ಹೋಗ್ತೀಯಾ ನಿನ್ಗೆ ನಿನಗೆ ಇಂಥ ಹೆಂಡತಿ ಸಿಗ್ತಾಳೆ ನಿಮಗೆ ಇಂಥ ಗಂಡ ಸಿಗ್ತಾನೆ ಅವನು ಹೀಗಿರ್ತಾನೆ ಅವನು ಇಲ್ಲಿಂದ ಬರ್ತಾನೆ ಸೊ ಇದೇನಾಗುತ್ತೆ ಮೆನಿಫೆಸ್ಟೇಷನ್ ಆಯ್ತು ಈಗ ಯಾಕಂದರೆ ಸಬ್ ಕಾನ್ಷಿಯಸ್ಮೆಂಡ್ ಅದನ್ನು ಮೆನಿಫೆಸ್ಟೇಷನ್ ಆಗಿ ಪರಿವರ್ತನೆಗೆ ಒಳಪಡಿಸಿ ಅಂದರೆ ಮೆನಿಫೆಸ್ಟೇಷನ್ಗೆ ಬಂದು ಬಿಡ್ತೀಗ ಸಬ್ ಅಂತ ತಾಕತ್ತಿದೆ ಅದು ಮೆನಿಫೆಸ್ಟೇಷನ್ ಕೊಟ್ಟು ಬಿಡ್ತೀಗ ಹೇಗೆ ಬಂತು ಯಾಕಂದರೆ ನೀವು ಸುಳ್ಳೇ ಮಾತಾಡಿಲ್ಲಲ್ವ ನಿಮ್ಮ ಸಬ್ ಕಾನ್ಸಿಯಸ್ಮೆಂಡ್ಗೆ ನೀವು ರೆಕಾರ್ಡ್ ಯಾವುದನ್ನು ಕೊಟ್ಟಿದ್ದೀರಾ ಸತ್ಯವನ್ನೇ ರೆಕಾರ್ಡ್ ಹಾಗಾದ್ರೆ ನೀವು ಏನೇ ಮಾತಾಡಿದ್ರು ಕೂಡ ಅದು ಮ್ಯಾನಿಫೆಸ್ಟೇಷನ್ಗೆ ಬರುತ್ತೆ ನೀವು ಏನೇ ಪ್ರೆಡಿಕ್ಟ್ ಮಾಡಿದ್ರು ಕೂಡ ಅದು ಮ್ಯಾನಿಫೆಸ್ಟೇಷನ್ಗೆ ಬರುತ್ತೆ ಇದು ವಿಚಾರ ಈಗ ಅರ್ಥ ಆಯ್ತಾ ನಿಮಗೆ ಬೇರೆ ಸಿದ್ಧಿ ಬೇಕಾಗಿಲ್ಲ ತಾನೆ ಅಲ್ವಾ ಅಲ್ಲಿ ಹೋಗಿ ಸ್ಮಶಾನದಲ್ಲಿ ಹೋಗಿ ಸಿದ್ಧಿ ಮಾಡಿ ಸಮುದ್ರದಲ್ಲಿ ಮುಳುಗಿ ಸಿದ್ಧಿ ಮಾಡಿ ಅಲ್ವಾ ಆಕಾಶದಲ್ಲಿ ಹೋಗಿ ಸಿದ್ಧಿ ಮಾಡಿ ಯಾವುದು ಬೇಕಾಗಿಲ್ಲ ತಾನೆ ಅಲ್ವಾ ಹಿಮಾಲಯದಲ್ಲಿ ಸಿಗಿದ್ವಿ ಯಾವುದು ಬೇಕಾಗಿಲ್ಲ ತಾನೆ ಬರೀ ಸತ್ಯ ಮಾತಾಡುವಾಗಲೇ ಆಲ್ರೆಡಿ ಅದು ಸಿದ್ಧಿಯಾಗಿರುತ್ತದೆ ವಿಶೇಷ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರೆ ಯಾರೆಲ್ಲ ಜ್ಯೋತಿಷ್ಗಳಿದ್ರೆ ವಿಶೇಷವಾಗಿ ಟ್ರೈ ಮಾಡಿ ಅಥವಾ ನೀವು ಯಾವುದೇ ವ್ಯವಹಾರ ಮಾಡೋದಿದ್ರು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ನೋಡಿ ಅಂತ ಆಗ ನೋಡಿ ಒಂದು ಎರಡು ವರ್ಷದಲ್ಲಿ ನಿಮ್ಮ ನಿಮ್ಮ ನಿಮ್ಮಲ್ಲಿ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ನೀವು ಬಾಯಿ ಬಾಯಿ ತಗದು ಅಂತ ಹೇಳಲಿಕ್ಕೆ ಶುರು ಮಾಡ್ತೀರಾ ಅದೆಲ್ಲವೂ ಕೂಡ ಅಲ್ಲಿ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅದೆಲ್ಲವೂ ಕೂಡ ನಿಜ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ವಿಚಾರ ಗೊತ್ತಾಯ್ತು ಇನ್ನೇನ ಇರ್ತದ ಹೇಳಿ ಗುರುತನೆ ಕರೆ ಇಲ್ಲಿ ದರೆ जस्ट ಹಲೋ ನಮಸ್ತೆ ಗುರುಗಳೇ ನಮಸ್ತೆ ನಾನು ನಾನು ಕಾರ್ಕಳದಿಂದ ಸುಧಾ ಹೇಳಿ ಮಾತಾಡ್ತಾ ಇರೋದು ಹೈ ತಮ್ಮ ನಾನು ತಮ್ಮನಿಗೆ ಕಾಲಿನ ಬಗ್ಗೆ ಅಂತ ತಮ್ಮನ ಕಾಲಲ್ಲಿ ಸ್ವಲ್ಪ ಹುಣ್ಣು ಆಗ್ತದೆ ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರೂ ಗುಣ ಆಗ್ತಾ ಇಲ್ಲ

ಮತ್ತೆ ಮತ್ತಾರು ತುಂಬಾ ಸೂಟ್ ಮನೆಲೇ ಮಾಡಿ ಚನ್ನಾ ಮಾಡ್ಕೊಂಡಿದ್ದಾರೆ ಅದು ಪರವಾಗಿಲ್ಲ ಬಿಡಿ ಒಂದು ವಿಚಾರ ಓಕೆ ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾವ್ದೋ ಭೂಮಿ ವಿಚಾರದಲ್ಲಿ ಯಾತೋ ಮನೆ ವಿಚಾರ ತೊಂದ್ರೆ ಕ್ರಿಯೇಟ್ ಆಗಬೇಕು ಅಂತ ಏನು ತೊಂದ್ರೆ ಇಲ್ಲ ಅಂದ್ರೆ ಮನೆಯಲ್ಲಿ ವಾಸ್ತು ತೊಂದ್ರೆ ಉಂಟು ಅಂತ ಲಾರ್ತಾರೆ ರೈಟ್ ಸೊ ಅದನ್ನ ಸರಿ ಮಾಡಿ ಪ್ರಯತ್ನ ಮಾಡಿ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅವರಿಗೆ ಆನಾದ ಇನ್ನೊಂದು ಮಾತು ಹೇಳಿ ಮಮಗೆ ನಿಮ್ಮ ತಮ್ಮನ ಹೆಸರು ಹೇಳಿ ಮಾ ಅಯ್ಯೋ ನೇಮ್ ಕುಮಾರಂತೇ ರಜಾ ಎಲ್ಲ ಬಾಬು ಬಾಬು ಹೇಳಿ ಆ ಕರಿಯೋ

ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಆರು ನಿಮಿಷ ಯಾವಾಗ ಶನಿವಾರ ರಾತ್ರಿ ಹನ್ನೊಂದು ಗಂಟೆ ಆರು ನಿಮಿಷ ಶನಿವಾರ ರಾತ್ರಿ 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 ಹೌದು ಓಕೆ ನಕ್ಷತ್ರ ಗೊತ್ತಮ್ಮ ಜಾತಕ ಒಂದು ಅನುರಾಧ ನಕ್ಷತ್ರ ವೃಷ್ಟಿಕ ರಾಶಿ ಓಕೆ ನಂಗೊಂದು ಮಾತು ಹೇಳಿಮ್ಮ ಅವರ ಮಕ್ಕಳ ವಿಚಾರ ಹೇಗುಂಟಮ್ಮ ಅವ್ರ ಮಕ್ಕಳು ಇಬ್ಬರು ಹೊರಗಡೆ ಬೆಂಗಳೂರಿನಲ್ಲಿ ಕಲಿತಾ ಇದ್ದಾರೆ ಹೇಗಿದ್ದಾರೆಮ್ಮ ಅದು ಓಕೆ ನಾನೊಂದು ಹೇಳ್ತೇನೆ ನಿಮ್ಗೆ ಯಾಕಂದ್ರೆ ನಿಮ್ಗೆ ಹೆಚ್ಚು ವಿಚಾರ ಗೊತ್ತಿರ್ಲಿಕ್ಕಿಲ್ಲ ಅಂತ ಅನಿಸ್ತದೆ ನಾನು ಏನೇ ಕೇಳಿದ್ರು ಕೂಡ ಅದಕ್ಕೆ ಏನೋ ಅಂದ್ರೆ ಅಂದ್ರೆ ಅದರ ವಿಷಯ ನಿಮ್ಗೆ ಡೆಪ್ ಅಲ್ಲಿ ಗೊತ್ತಿಲ್ಲ ಸೊ ಇದು ವಿಷಯ ಆಯ್ತು ಈಗ ನಾನೊಂದು ಹೇಳ್ತೀನಿ ಅಮ್ಮ ಬರೇ ಒಂದು ಪ್ರೆಡಿಕ್ಷನ್ ಇದು ಸಾರಿ ನಿಮ್ಗೆ ಒಂದು ಪರಿಹಾರ ಎಲ್ಲಿ ಕೊಡ್ತೀನಮ್ಮ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಏನಾಗುತ್ತೆ ಗೊತ್ತಾ ಅವನ ವಿಚಾರ ನಿಮಗೆ ತುಂಬಾ ಗೊತ್ತಿಲ್ಲ ಆದಾಗ ನಾನು ನಿಮ್ಮಲ್ಲಿ ಮಾತಾಡಿ ವೇಸ್ಟ್ ಅಮ್ಮ ಅಲ್ವಾ ಯಾಕಂದ್ರೆ ನಿಮಗೆ ವಿಷಯನೇ ಗೊತ್ತಿರಲಿಲ್ಲ ಏನು ಅಂತ ರೈಟ್ ತಾನೇ ಹೌದಮ್ಮ ಸುಧಾ ಮೇಡಮ್ ವಿಷಯ ಏನಾಗುತ್ತೆ ಅಂದ್ರೆ ತೋರಿಸಿಕೊಂಡು ಮಕ್ಕಳ ವಿಚಾರದಲ್ಲಿ ವಿಪರೀತ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಫ್ರೆಂಡ್ಸ್ ಲೆವೆಲ್ ಪ್ರಾಬ್ಲಮ್ ಆಗಿದೆ ಭೂಮಿ ವಿಚಾರ ಸಮಸ್ಯೆ ಆಗಿದೆ ಹೊರಗಡೆಯಿಂದ ಕೂಡ ಸಮಸ್ಯೆ ಆಗಿದೆ ತುಂಬಾನೇ ಸಿಟ್ಟು ಬರುತ್ತೆ ಅವ್ರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಕೆಲವೊಮ್ಮೆ ಆಗುದಿಲ್ಲ ವೈವಾಹ್ಯಜನ ಸಮೇತ ಅವರಿಗೆ ಡಿಸ್ಟರ್ಬೆನ್ಸ್ ಆಗಿರ್ತದೆ ನಿಮ್ಮಿಂದ ಹೇಳ್ಕೊಳಿಕ್ಕೆ ಆಗುದಿಲ್ಲ ಇದು ವಿಚಾರ ಗೊತ್ತಮ್ಮ ನಿಮಗೆ ಈಗ ಗೊತ್ತಾಯ್ತು ಓಕೆನಾ ಇದು ವಿಷಯ ನಾನು ಬರೀ ಪರಿಹಾರ ಹೇಳಿಕೊಡ್ತೀನ ಸೊ ಏನ್ ಮಾಡ್ಬೇಕಂದ್ರೆ ಮಂಗಳವಾರ ದಿವಸ ಕೆಂಪು ಬಟ್ಟೆ ಮಂಗಳವಾರ ದಿವಸ ಒಂದು ಕೆಂಪು ಬಟ್ಟೆ ಶೈನಿಂಗ್ ಇರಬಾರ್ದು ಅದರಲ್ಲಿ ಸಾಧಾ ಕೆಂಪು ಬಟ್ಟೆಯನ್ನು ತಂದು ಅದರಲ್ಲಿ ಎರಡು ಕಿಲೋ ತೊಗರಿಬೇಳೆಯನ್ನು ಹಾಕಿ ಅದನ್ನ ಚಂದ ಮಾಡಿ ಕಟ್ಟಿ ನಿಮ್ಮ ಯಾರು ತಮ್ಮನ ಯಾರು ಹೇಳಿದ್ರಲ್ಲ ಅವ್ರಿಗೆ ಏಳು ಸುತ್ತು ನಿವಾರಿಸಿದ್ರು ಅದನ್ನ ಯಾರಿಗಾದ್ರೂ ದಾನ ಮಾಡಿ ಅಥವಾ ನೀರಲ್ಲಿ ಹರಿಯ ಬಿಡಿಮ ರೈಟಾ ಅಥವಾ ಇದನ್ನ ಕಂಟಿನ್ಯೂ ಮಾಡಿದಾಗ ಇದನ್ನ ಕಂಟಿನ್ಯೂ ಒಂಬತ್ತು ವಾರ ಮಾಡಿದಾಗ ಡೆಫಿನೆಟ್ ಆಗಿ ಅವರಿಗೆ ಅದೇನು ಕಾಲಿನ ಸಮಸ್ಯೆ ಅನ್ನೋದು ನಿವಾರಣೆ ಆಗುತ್ತೆ ಆನಂತರ ಸ್ವಲ್ಪ ವಾಸ್ತು ಪ್ರಕಾರ ಪ್ರಿಪೇರ್ ಮಾಡ್ಲಿಕ್ಕೆ ಹೇಳಬೇಕು ಅವರ ಮನೆಯನ್ನು ಯಾಕಂದ್ರೆ ಅವರ ದಕ್ಷಿಣದ ಭಾಗ ಬಹಳ ಪ್ರಾಬ್ಲಮ್ ಪ್ರಾಬ್ಲಮ್ಗಳಾಗಿರುವಂಥದ್ದು ದಕ್ಷಿಣದ ಭಾಗವನ್ನು ಸರಿ ಮಾಡ್ಕೊಳ್ಬೇಕು ಅವರು ಆನಂತರ ಹೋಗಿ ಒಳ್ಳೇದಾಗುತ್ತೆ ಮತ್ತೆ ಅವ್ರಿಗೆ ಹಠ ಎಲ್ಲ ಇದ್ರೆ ಅದನ್ನ ಅವರು ಕಡಿಮೆ ಮಾಡ್ಬೇಕು ಆನಂತರ ಅವ್ರು ತುಂಬಾ ಅವ್ರ ವ್ಯವಹಾರದಲ್ಲಿ ತುಂಬಾ ಮೋಸ ಹೋಗಿದ್ದಾರೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ವ್ಯವಹಾರದಲ್ಲಿ ಏನು ಮೋಸ ಹೋಗಿದ್ದಾರೆ ಅದನ್ನು ಸರಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡಿಮ್ಮ ರೈಟಾ ಇಷ್ಟೇ ಪರಿಹಾರ ಬೇರೆ ಬೇಕಾಗಿಲ್ಲ ಅಥವಾ ಕುಮಾರ್ ಅವ್ರಿಗೆ ಹೇಳ್ತಾರೆ ಒಳ್ಳೇದಾಗ್ಲಿಮ್ಮ ಸರಿ ಒಳ್ಳೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ಕೆಲವೊಮ್ಮೆ ಏನಾಗುತ್ತೆ ಅಲ್ಲಿ ಏನೇ ಇದ್ರು ಕೂಡ ಅಲ್ವಾ ಸೊ ನಾವು ಹೇಳಿದ ಒಂದು ಅವ್ರಿಗೆ ಏನು ಗೊಂದ್ರ ಇವ್ರಿಗೆ ಗೊತ್ತಿಲ್ಲ ರೈಟ್ ತಾನೆ ಅವ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಅವರು ಅದಕ್ಕೆ ಅವರವರೇ ಮಾತಾಡಿದ್ರೆ ಏನಾಗುತ್ತೆ ಅದು ಡೈರೆಕ್ಟಾಗಿ ಕೇಳ್ಬೋದು ವಿಷಯ ಬೇರೆ ಓಕೆ ಎನಿವೇ ಇರಲಿ ಸೊ ನಿಮ್ಗೆ ಗೊತ್ತಾಯಿತೀಗ ಅದಕ್ಕೋಸ್ಕರ ಈ ಸಿದ್ಧಿ ಅಂತ ತೊ ಗೊತ್ತಾಯ್ತು ಈಗ ಅಲ್ಲ ಸಿದ್ಧಿ ಹೇಗುತ್ತೆ ಸಾಧಾರಣವಾಗಿ ಗೊತ್ತಾಯ್ತಾ ಓಕೆನಾ ಸೊ ಒಬ್ಬ ಜ್ಯೋತಿಷ್ ಅಂತ ಇಟ್ಕೊಳ್ಳೋಣ ವಾಸ್ತುತಜ್ಞ ಅಂತ ಇಟ್ಕೊಂಡು ಏನೇ ಇರಲಿ ಅದು ಯಾವುದೊಂದು ವ್ಯವಹಾರ ಮಾಡ್ತಾ ಇದ್ರೆ ಯಾವಾಗಲೂ ಸತ್ಯವನ್ನೇ ಮಾತಾಡಿದಾಗ ನಿಮ್ಮ ಮಾತಾಲ್ವೋ ಕೆಲವರಲ್ಲಿ ಇರ್ತಾರಲ್ವ ಯಾವ ಆಯ್ ಲಕ್ಕನೇ ಆಪು ಮಾರ ಅವ್ರು ಹೇಳಿದಾಗೇನೆ ಆಗುತ್ತೆ ಈ ಹೆಸರು ಇರ್ತದಲ್ವ ಅವ್ರು ಏನು ಹೇಳ್ತಾರೆ ಅದೇ ಆಗುತ್ತೆ ಮಾರ ಆ ರೀತಿಯಾಗಿ ಅಲ್ವಾ ಇರುತ್ತೆ ತಾನೇ ಇಲ್ಲ ಅಂತ ಇಲ್ಲ ರೈಟ್ ತಾನೆ ಓಕೆನಾ ಅರ್ಥ ಆಗದ ಹೇಗೆ ಬಂದ ಯಾಕಂದರೆ ಅವ್ರು ಯಾವತ್ತು ಸತ್ಯವನ್ನೇ ಮಾತಾಡ್ತಿರೋ ಅದಕ್ಕೋಸ್ಕರ ಅಂತ ಬರಿ ಓಕೆ ಗೊತ್ತಾಯ್ತೀ ಸೊ ಇದನ್ನು ಯಾವಾಗ ನೀವು ಸತ್ಯವನ್ನು ಪ್ರತಿಪಾದಿಸ್ತೀರ ಸತ್ಯವನ್ನ ಆಗೇನಾಗುತ್ತೆ ನಿಮ್ಮ ಎರಡನೇ ಮನೆ ಧನಸ್ಥಾನದಲ್ಲಿದ್ದಂತಹ ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ ಕುಟುಂಬದ ವಿಚಾರದಲ್ಲಿ ಇದ್ದಂತಹ ಒಂದಷ್ಟು ತೊಂದರೆಗಳು ನಿವಾರಣೆ ಆಗ್ತವೆ ಆನಂತರ ನಿಮಗೆ ನಿಮ್ಗೆ ಏನಾಗುತ್ತೆ ನೀವು ಅಕ್ಯುಮುಲೇಟ್ ಮಾಡ್ತೀರಾ ಅಂದರೆ ಹಣಕಾಸನ್ನು ಸಂಗ್ರಹಣೆ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಯಾಕಂದರೆ ನಿಮ್ಮಲ್ಲಿ ಕಾಮನ್ ಸೆನ್ಸ್ ಇದೆ ಹೇಗೆ ಖರ್ಚು ಮಾಡಬೇಕಂತ ಗೊತ್ತಿದೆ ಎಲ್ಲಿಂದ ಹಣಕಾಸು ಬರುತ್ತೆ ಅಂತ ಗೊತ್ತಿದೆ ಯಾಕಂದರೆ ಸತ್ಯವನ್ನೇ ಮಾತಾಡ್ತಾ ಇದ್ದೀರಾ ನೀವು ಏನು ತೊಂದರೆ ಹೇಳೋದು ನಿಮಗೆ ಗ್ರಹ ಸಪೋರ್ಟ್ ಮಾಡಲಿಕ್ಕೆ ಶುರು ಮಾಡುತ್ತೆ ಈಗೇನಾಯಿತು ಹಣಕಾಸಿನ ವಿಚಾರದಲ್ಲಿದ್ದಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ತನ್ನಿಂತಾನೇ ಮಾಯ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಅರ್ಥ ಆಯ್ತು ನಿಮಗೆ ಓಕೆನಾ ಅರ್ಥ ಆಗುತ್ತಾ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಯಾಕಂದರೆ ಇದೆಲ್ಲ ಕಾರ್ಮಿಕ್ ಟೆಕ್ನಿಕ್ ಅಂತ ಹೇಳ್ತೇನೆ ಓಕೆ ನಾ ಕಾರ್ಮಿಕ್ ಟೆಕ್ನಿಕ್ ಏನಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟಾಗಿ ಕೆಲಸ ಮಾಡ್ತದೆ ಇವತ್ತು ನಾನು ಹೇಳ್ತೀನಿ ನಿಮಗೆ ನಿಮಗೆ ಹಣಕಾಸಿನ ತೊಂದರೆ ಉಂಟು ಇಟ್ಕೊಳ್ಳೋಣ ಓಕೆ ನಿಮಗೆ ಹಣಕಾಸು ತೊಂದರೆ ನಾನು ಹೇಳ್ತೀನಿ ನಿಮ್ಮ ವಾಣಿ ಸರಿ ಇಲ್ಲ ರೈಟಾ ನಿಮ್ಮ ವಾಣಿ ಏನು ಅದು ಸರಿ ಇಲ್ಲ ಅಂತ ಇದ್ದರು ರೈಟಾ ನೀವು ಬೈತಾ ಇರ್ತೀರ ಯಾರಿಗೂ ಅಲ್ವಾ ಯಾರಿಗೂ ತೊಂದರೆ ಕೊಡ್ತಾ ಇರ್ತೀರಾ ಯಾರಿಗೂ ನೋವು ಉಂಟು ಮಾಡ್ತಾ ಇರ್ತೀರಾ ಸುಳ್ಳು ಸುಳ್ಳೇ ಮಾತಾಡ್ತೀರಾ ಅಲ್ವಾ ಅದಕ್ಕೆ ಏನಾಯ್ತು ಈಗ ಹಣಕಾಸಿನ ವಿಚಾರ ಸಮಸ್ಯೆ ಆಯಿತಾ ಇನ್ನು ಯಾರೆಲ್ಲ ಬೈತಾ ಇರ್ತಾರಲ್ಲೋ ಮನೆಯಲ್ಲಿ ಜಗಳ ಮಾಡ್ತಾ ಇರ್ತಾರೆ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಅಕ್ಕಪಕ್ಕದ ಎಲ್ಲ ಜಗಳ ಮಾಡ್ತಾ ಇರ್ತಾರಲ್ಲೋ ಒಂಥರವು ಯುದ್ಧ ಅವರಿಗೆ ಭೂಮಿ ವಿಚಾರನೂ ಸಮಸ್ಯೆ ಇರ್ತದೆ ಅಲ್ವ ಅಲ್ಲಿ ಭೂಮಿ ವಿಚಾರ ಸಮಸ್ಯೆ ಸಾಲದ ಸಮಸ್ಯೆ ಕಟ್ಲಿಕ್ಕೆ ಏನೇ ಆಗ್ತಾಯಿಲ್ಲ ಏನು ಮಾಡಬೇಕು ಗೊತ್ತಾಗಿಲ್ಲ ಇಂಥ ಒಂದು ಪ್ರಾಬ್ಲಮನ್ನು ಅವ್ರು ಅನುಭವಿಸ್ತಾ ಹೋಗ್ತಾರೆ ರೈತನೇ ಸೊಕ್ಕೆ ಅರ್ಥ ಆಗುತ್ತೆ ನಿಮಗೆ ಇದು ವಿಚಾರ ಅಂತ ಹೇಳ್ತೇನೆ ಓಕೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಇರುವಂತಹ ಅತೀ ಸುಲಭವಾದಂತಹ ರೆಮಿಡಿ ಅದು ಕಾರ್ಮಿಕ ರೆಮಿಡಿ ಏನಿಲ್ಲ ಒಂದೇ ಏನದು ಸತ್ಯ ಮಾತಾಡೋದು ಓಕೆನಾ ಸೊ ಇವತ್ತಿಂದ ಅದನ್ನು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಎಷ್ಟು ಸಾಧ್ಯನೋ ಅಷ್ಟು ಓಕೆನಾ ಯಾವುದೇ ಕಾರಣ ಕೂಡ ಈಗ ಅಪ್ಪಿತಪ್ಪಿ ಒಂದೆರಡು ಸುಳ್ಳು ಬಂದಿರ್ಬರ್ಬೋದು ಇಲ್ಲ ಅಂತ ಹೇಳಲ್ಲ ಆದರೂ ಕೂಡ ಮ್ಯಾಕ್ಸಿಮಮ್ ಆಗಿ ಅಲ್ವಾ ಆ ಒಂದು ವಿಷಯ ಏನುಂಟು ಯಥಾವತ್ತಾಗಿ ಬೇರೆಯವ್ರ ಮುಂದೆ ಇಡಲಿಕ್ಕೆ ಪ್ರಯತ್ನ ಯಥಾವತ್ತಾಗಿ ಆ್ಯಸ್ ಇಟ್ ವಾಸ್ ಏನುಂಟು ಅದು ಆ್ಯಸ್ ಏನುಂಟು ಅದು ಏನೂ ಆಗೋದಿಲ್ಲ ಯಾಕಂದರೆ ಸುಳ್ಳು ಹೇಳಿದರೆ ಏನಾಗುತ್ತೆ ಆ ಸುಳ್ಳಿಗೆ ಸುಳ್ಳು ಪೋಣಿಸ್ತಾ ಹೋಗಬೇಕಾಗುತ್ತೆ ರೈಟ್ ತಾನೇ ಒಂದರ ಮೇಲೆ ಒಂದು ಸರಪಾಣಿ ಬಂದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ಆಗೋಣ ಇದು ವಿಷಯ ಆನಂತರ

ಇದನ್ನು ಮಾಡಿದ ಅಥವಾ ಲೈಫಲ್ಲಿ ಸುಖ ಇಲ್ಲಿ ಬಂತೀಗ ಕುಟುಂಬ ಸ್ಥಾನ ಕೆಟ್ಟೋಯ್ತೀಗ ನಿಮಗೆ ರೈಟಾ ನಿಮ್ಮ ಕುಟುಂಬ ಸ್ಥಾನನೇ ಕೆಟ್ಟೋಯ್ತು ನಿಮ್ಮ ತಂದೆ ಆರೋಗ್ಯದ ವಿಚಾರದಲ್ಲಿ ಬಹಳ ಸಮಸ್ಯೆ ಅನುಭವಿಸ್ತಾರೆ ತಾಯಿಗೆ ಅದೇನು ಲಾಭ ಬರಬೇಕು ಬರೋದಿಲ್ಲ ನಿಮ್ಮ ಒಡ ಹುಟ್ಟಿದವರು ಸಮಸ್ಯೆ ಅನುಭವಿಸ್ತಾರೆ ನಿಮ್ಮ ಮಕ್ಕಳಿಗೆ ವಿಶೇಷವಾಗಿ ಮತ್ತೊಂದು ವಿಚಾರ ಏನಂದರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸ ಸಿಗೋಲ್ಲ ಅರ್ಥ ಆಯ್ತಾ ಕೆಲಸ ಸಿಗಲ್ಲ ಓದಾಡ್ತಾರೆ ಓದುವುದು ಒಂದು ಮಾಡುವುದೇ ಒಂದು ಸ್ಯಾಲ್ರಿ ಇರಲ್ಲ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ನೀವು ಸುಳ್ಳು ಸುಳ್ಳೇ ಮಾತಾಡಿದಾಗ ಇದು ಅರ್ಥ ಆಗುತ್ತಾ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಸೊ ಅದರಲ್ಲಿ ಎಷ್ಟೆಲ್ಲ ಪವರ್ ಉಂಟು ನೋಡಿ ರೈಟಾ ಬಹಳ ಪವರ್ ಇದೆ ಅದು ತುಂಬ ಸುಲಭ ಅಂತ ಕಂಡಿತ ಓಕೆನಾ ಕರೆಯಲಿಲ್ಲ ജസ്റ്റ് മാത്രമേ ಓಕೆ ಅರ್ಥ ಆಯಿತು ನಿಮಗೆ ಸೊ ಇದು ವಿಚಾರ ಅಂತ ಹೇಳಿದ್ರೆ ಅಲ್ಲ ಅಷ್ಟು ಪವರ್ ಉಂಟು ನೋಡಿ ಅದರಲ್ಲಿ ಅಲ್ವಾ ಹಾಗಾದರೆ ನಮಗೆ ನಾಳೆ ಇವತ್ತೇನಾಗಿದೆ ಇವತ್ತಿನ ಏನೇ ಆಗಿದೆ ಯಾಕಂದರೆ ನಿಮಗೆ ಮಕ್ಕಳಿರ್ತಾರೆ ಅವರು ದೊಡ್ಡವರಾಗ್ತಾರೆ ಕಲಿತೆಲ್ಲ ಆಗಿರ್ತದೆ ಕೆಲಸನೇ ಸಿಗೋಲ್ಲ ಇಂಟರ್ವ್ಯೂಗೆ ಹೋಗ್ತಾರೆ ಫೇಲ್ ಆಗ್ತಾರೆ ವಿದೇಶಕ್ಕೆ ಹೋಗ್ತಾರೆ ವಾಪಸ್ ಬರ್ತಾರೆ ಯಾಕೆ ಅದು ಹಾಗೆ ಆಯಿತು ಯಾಕೆ ನನ್ನ ಮಕ್ಕಳಿಗೆ ಯಾಕೆ ಅಂತ ತೊಂದರೆ ನನ್ನ ಮಕ್ಕಳಿಗೆ ಯಾಕೆ ಕೆಲಸ ಇಲ್ಲ ನನ್ನ ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ಸಾಕಿದೆ ಅಲ್ವಾ ಎಷ್ಟು ಪ್ರೀತಿ ಕೊಟ್ಟೆ ಅವರಿಗೆ ಎಲ್ಲರ ಎಲ್ಲಿ ಕೂಡ ಅವರು ನಮ್ಮ ಥರ ಆಗಬಾರ್ದು ಅಂತ ಆ ರೀತಿ ಬೆಳೆಸಿ ಓಕೆ ಪರವಾಗಿಲ್ಲ ಚೆನ್ನಾಗಿ ಬೆಳೆಸಿದಾರೆ ನೋ ಪ್ರಾಬ್ಲಮ್ ಕೆಲಸ ಸಿಗ್ತಾಯಿಲ್ಲ ಇಲ್ಲ ಕಾರಣ ಒಂದು ಏನು ಗೊತ್ತಾ ನಿಮ್ಮ ಬಾಯಿಂದ ಒಳ್ಳೆ ಮಾತು ಬಂದಿಲ್ಲ ನೀವೊಂದಷ್ಟು ಜನಕ್ಕೆ ಸಾಂತ್ವನ ಕೊಟ್ಟಿಲ್ಲ ನೀವು ಸುಳ್ಳೇ ಮಾತಾಡಿದ್ದೀರಾ ನೀವ್ಯಾರಿಗೂ ಬೈತಾ ನೀವು ನೀವ್ಯಾರಿಗೂ ನೋವನ್ನು ಕೊಟ್ಟಿದ್ದೀರಾ ಅದಕ್ಕೆ ನಿಮ್ಮ ಎರಡನೇ ಮನೆ ಕೆಟ್ಟೋಗಿದೆ ಎರಡನೇ ಮನೆ ನಿಮ್ಮ ಐದನೇ ಮನೆಗೆ ಅದು ಹತ್ತನೇ ಮನೆ ರೈಟಾ ನಿಮ್ಮ ಐದನೇ ಮನೆ ನಿಮ್ಮ ಮಕ್ಕಳು ಅಲ್ಲಿಂದ ಲೆಕ್ಕ ಮಾಡಿದಾಗ ಎರಡನೇ ಮನೆ ಹತ್ತನೇ ಮನೆ ಮಕ್ಕಳ ಕಾರ್ಯಕ್ಷೇತ್ರ ಅಲ್ಲಿ ಪ್ರಾಬ್ಲಮ್ ಆಯ್ತು ಈಗ ಯಾರು ಹೊಣೆ ಅದಕ್ಕೆ ನಾವೇ ಹೊಣೆ ಯಾರು ಸರಿ ಮಾಡಬೇಕು ನಾವೇ ಸರಿ ಮಾಡಬೇಕು ಅಲ್ವಾ ಅರ್ಥ ಆಯ್ತಾ ನಿಮಗೆ ಅದಕ್ಕೆ ವಾಗ್ದೋಷ ದೋಷ ಅಂತ ಕರಿತೀವಿ ಓಕೆ ವಾಗ್ದೋಷ ದೋಷ ಈ ವಾಗ್ದೋಷ ಇದ್ದಾಗ ನೀವೇನಪ್ಪ ಮಾಡಬೇಕು ಸೊ ದೇವಿ ದೇವಸ್ಥಾನಕ್ಕೆ ಹೋಗಿ ತಪ್ಪು ಬೇಡಿಕೊಳ್ಳಿ ಅಲ್ವಾ ಸಾಧ್ಯ ಆದರೆ ಗ್ರೀನ್ ಸಾರಿಯನ್ನಲ್ಲಿ ಡೊನೇಟ್ ಮಾಡಿ ಬನ್ನಿ ಶುಕ್ರವಾರ ದಿವಸ ಹೋಗಿ ಅಲ್ವಾ ತಪ್ಪಾಯ್ತು ಅಂತ ಕೇಳಿಕೊಳ್ಳಿ ಆನಂತರ ವಿಶೇಷ ಸತ್ಯವನ್ನೇ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ಈಗ ನಿಮ್ಮ ಮಕ್ಕಳ ಜೀವನದಲ್ಲಿ ಅದೇನು ಕೆಲಸದ ವಿಚಾರದಲ್ಲಿ ಕಾರ್ಯಕ್ಷೇತ್ರ ವಿಚಾರದಲ್ಲಿ ತೊಂದರೆ ಅದು ನಿವಾರಣೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗುತ್ತೆ ಡೆಫಿನೆಟ್ ಆಗಿ ರೈಟಾ ಓಕೆನಾ ಆನಂತರ ನಿಮ್ಮ ನಿಮ್ಮ ತಂದೆ ಆರೋಗ್ಯದಲ್ಲಿ ಏನು ಸಮಸ್ಯ ಅದು ನಿವಾರಣೆ ಆಗುತ್ತೆ ತಂದೆ ಆರೋಗ್ಯ ಬಹಳ ಚೆನ್ನಾಗಿರ್ತದೆ ಏನು ಸಮಸ್ಯೆ ಇಲ್ಲ ರೈಟ್ ತಾನೆ ಅಲ್ಲಿ ಇನ್ನೊಂದು ವಿಚಾರ ಏನಾಗುತ್ತೆ ಗೊತ್ತಾ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಮಗಳಿದ್ದಾಳೆ ಅಂತ ಇಟ್ಕೊಳ್ಳೋಣ ಓಕೆನಾ ಮಗಳಿದ್ದಾಳೆ ನಿಮಗೆ ಯಾವತ್ತು ಕೂಡ ಮನೆಯಲ್ಲಿ ಸುಳ್ಳು ಸುಳ್ಳೆ ಮಾತಾಡೋದಾಯಿತು ಜಗಳ ಮಾಡೋದಾಯಿತು ಜಗಳ ಮಾಡದೆ ನಿಮಗೆ ನಿಮ್ಮದು ತಿಂದದ್ದು ಕರಗೋದಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣವೇ ಜಗಳ ಮಾಡಬೇಕು ಹೆಂಡತಿ ಜೊತೆ ಜಗಳ ಗಂಡನ ಜೊತೆ ಜಗಳ ಏನೇ ಇದ್ರು ಕೂಡ ಓಕೆ ಎನಿವೆ ಇತ್ತು ಇದು ಜಗಳ ಮಾಡ್ತಾ ಹೋಗ್ಬೇಕು ರೈಟಾ ಸೊ ಅಲ್ಲಿ ಏನಾಗುತ್ತೆ ಗೊತ್ತಾ ಈಗ ನಿಮಗೆ ಮಗಳಿದ್ದಾಳೆ ಮಗಳು ವಯಸ್ಸಿಗೆ ಬಂದಿದ್ದಾಳೆ ಅಂತ ಇಟ್ಕೊಳ್ಳೋಣ ಈಗ ಅವಳಿಗೆ ಮದುವೆ ಮಾಡಿಬಿಟ್ರಿ ನೀವು ಪರವಾಗಿಲ್ಲ ಈಗ ನಿಮ್ಮ ಮಗಳಿಗೆ ಮದುವೆ ಮಾಡಿದ್ರಿ ಮಗಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಅವಳು ಬಟ್ ಗಂಡನಿಗೆ ಅಲ್ಲಿ ಏನಾಗುತ್ತೆ ಗೊತ್ತಾ ಗಂಡನಿಗೆ ಏನಾಗುತ್ತೆ ಅಂದರೆ ಅಲ್ಲಿ ನೀವು ನಿಮ್ಮ ಈ ಪರಿಸ್ಥಿತಿ ಉಂಟಲ್ಲ ಸುಳ್ಸುಳ್ಳೆ ಮಾತಾಡೋದು ಯಾರಿಗೂ ನೋವು ನೋಡು ಗಂಡನ ಮನೆಯಲ್ಲಿ ಗಂಡನಿಗೆ ಪ್ರಾಪರ್ಟಿ ವಿಚಾರ ಸಮಸ್ಯೆ ಗಂಡನಿಗೆ ಮನೆ ಮಾಡಲಿಕ್ಕೆ ಆಗೋದಿಲ್ಲ ಮಗಳ ಗಂಡ ಅಳಿಯನಿಗೆ ಪ್ರಾಪರ್ಟಿ ಮಾಡಲಿಕ್ಕೆ ಆಗೋದಿಲ್ಲ ಅಳಿಯನಿಗೆ ಪ್ರಾಬ್ಲಮ್ ಆಯಿತು ಅಳಿಯ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ ಅಳಿಯನಿಗೆ ಎಲ್ಲ ರೀತಿಯಲ್ಲಿ ಕೂಡ ಏನಾಯ್ತು ಪ್ರಾಸ್ಪರಿಟಿನೇ ಬರ್ತಾ ಇಲ್ಲ ಪ್ರಾಪರ್ಟಿ ಮುಂದುವರಿತಾ ಇಲ್ಲ ಅಥವಾ ಮನೆ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಆಯ್ತು ಅದು ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ರು ಅಲ್ಲಿ ಆರೋಗ್ಯದ ಸಮಸ್ಯೆ ವಿಪರೀತ ರೀತಿಯಲ್ಲಿ ಕಾಡಲಿಕ್ಕೆ ಶುರುವಾಗುತ್ತೆ ಈಗ ಬೇಕಾಯಿತು ನಿಮಗೆ ಬೇಡ್ತಾನೆ ಓಕೆನಾ ಅರ್ಧ ಆಯ್ತಾ ಇದು ವಿಷಯ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಆಗ ಆಗ ಅಲ್ಲಿ ಈ ಸಮಸ್ಯೆಯನ್ನು ಎದುರಿಸ್ಬೇಕಾದಂಥ ಅನಿವಾರ್ಯತೆ ಬರ್ಬೋದು ಹಾಗಾದರೆ ನಾವೇನು ಮಾಡಬೇಕಾಗುತ್ತೆ ಸೊ ಇವತ್ತಿಂದ ಸ್ಟಾರ್ಟ್ ಮಾಡಿ ಸತ್ಯ ಮಾತಾಡಲಿಕ್ಕೆ ಓಕೆನಾ ಏನೂ ತೊಂದರೆ ಇಲ್ಲ ಯಾರಿಗೂ ನೋವು ಕೊಡಬೇಡಿ ನಾನು ಇಷ್ಟೇ ರಿಕ್ವೆಸ್ಟ್ ಇಷ್ಟೇ ನನ್ನ ಪ್ರೋಗ್ರಾಮ್ ನೋಡುವವರಿಗೆ ಬೇರೆ ಯಾರು ಏನೋ ನನಗಂತೂ ಗೊತ್ತಿಲ್ಲ ಓಕೆ ನನ್ನ ಪ್ರೋಗ್ರಾಮ್ ನೋಡೋರಿಗೆ ನನ್ನನ್ನು ಫಾಲೋ ಮಾಡೋರಿಗೆ ಒಂದೇ ಒಂದು ಮಾತು ಲೈಫನ್ನು ಚೆನ್ನಾಗಿಟ್ಕೊಳ್ಬೇಕು ಲೈಫಲ್ಲಿ ಬಹಳ ಎಂಜಾಯ್ ಮಾಡಬೇಕು ಲೈಫಲ್ಲಿ ಖುಷಿ ಖುಷಿಯಾಗಿರಬೇಕು ರೋಗರಹಿತರಾಗಿರಬೇಕು ಎಲ್ಲರ ಜೊತೆ ಬಾಂಧವ್ಯನ ಬೆಳೆಸ್ಕೊಳ್ಬೇಕು ಕುಟುಂಬದವ್ರ ಜೊತೆ ಸಮಾಜದ ಜೊತೆ ಎಲ್ಲರ ಜೊತೆ ಇರುವಂತಹ ಒಂದೇ ಒಂದು ರೆಮಿಡಿ ಯಾರಿಗೂ ನೋವನ್ನು ಕೊಡದೆ ಇರೋದು ರೈಟಾ ಆನಂತರ ಸುಳ್ಳು ಮಾತಾಡದೆ ರೈಟಾ ಓಕೆನಾ ಇಷ್ಟು ಮಾಡಿದರೆ ನಿಮ್ಮ ಧನಸ್ಥಾನ ಕೆಲಸ ಮಾಡುತ್ತೆ ಆಗ ಹಣಕಾಸಿನ ಬಗ್ಗೆ ಇದ್ದಂತಹ ಒಂದಷ್ಟು ಅಪ್ಸ್ಟಕಲ್ಸ್ ಏನುಂಟು ಒಂದಷ್ಟು ತೊಂದರೆಗಳೇನುಂಟು ಅಲ್ವ ಅಂತೂ ಎಲ್ಲ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲವೂ ಕೂಡ ದೂರ ಆಗಿದೆ ಯಾಕಂದರೆ ಅಲ್ಲಿ ಏನಾಗುತ್ತೆ ಅಂದರೆ ವಿಶೇಷವಾಗಿ ಯಾವಾಗ ನೀವು ಸುಳ್ಳೆ ಮಾತಾಡ್ತಿರಲ್ವ ಆಗ ರಾಹುವಿನ ಜನನ ಆಗುತ್ತೆ ರಾಹು ಬಂದುಬಿಡ್ತಾರೆ ಯಾಕಂದರೆ ನೀವು ಏನು ಮಾತಾಡಬೇಕಾ ಅದರ ಬದಲಾಗಿ ಎಕ್ಸ್ಟ್ರಾ ತಂದುಬಿಟ್ಟಿದ್ದಾರೆ ಅಲ್ಲಿ ಎಕ್ಸ್ಟ್ರಾ ಕೆಲವು ವರ್ಡ್ಸನ್ನು ತಂದುಬಿಟ್ಟಿದ್ರ ಎಕ್ಸ್ಟ್ರಾ ಎಕ್ಸ್ಟ್ರಾ ಆದಂತಹ ಕೆಲವು ವಿಷಯಗಳನ್ನು ತಂದುಬಿಟ್ಟಿದ್ರೆ ತರಲಿಕ್ಕಿಲ್ಲ ನಿಮಗೆ ರಾಹು ಎಸ್ಟ್ಯಾಬ್ಲಿಷ್ ಆಗಿಬಿಟ್ಟ ರಾಹು ಮೋಸ ತಾನೆ ರಾಹು ತೊಂದರೆ ಕೊಡಬೇಕು ತಾನೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ತಾನೆ ಲೈಫ್ ಲಾಂಗ್ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದರಲ್ಲೂ ಕೂಡ ರಾಹು ಎಲ್ಲದ ಆರೋಗ್ಯದ ಸಮಸ್ಯೆ ಕೊಟ್ಟುಬಿಟ್ಟ ಮತ್ತೆ ಕೇಳುವುದೇ ಬೇಡ ತಾನೆ ಭಾಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ತಾನೆ ಭಾಳಷ್ಟು ತೊಂದರೆಗಳನ್ನು ಅನುಭವಿಸ್ತಾರೆ ನೋಡಿ ಇನ್ನೊಂದು ಮಾತೇನಂದ್ರೆ ಯಾರೆಲ್ಲ ಸುಳ್ಳೆ ಮಾತಾಡ್ತಿರ್ತೀರ ನಿಮ್ಮ 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 ಬಡ ಹುಟ್ಟಿದವರು ಅವರು ಚೆನ್ನಾಗಿರುವುದಿಲ್ಲ ತಾನೆ ಅವ್ರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು ಅಥವಾ ನಿಮ್ಮನ್ನು ಬಿಟ್ಟೇ ಹೊರಟೋಗಿರ್ಬೋದು ಇಂಥ ಪರಿಸ್ಥಿತಿಗಳು ಕ್ರಿಯೇಟ್ ಆಗುತ್ತೆ ತಾನೆ ಹೌದಾ ಅಲ್ವ ಒಮ್ಮೆ ಚೆಕ್ ಮಾಡಿ ಜಾತಕ ಹೌದಾ ಅಲ್ವಾ ನಿಮಗೆ ಘಟನೆ ಘಟಿಸಿದೆಯಲ್ವಾ ಗೊತ್ತಾಗುತ್ತೆ ನಿಮಗೆ ನನ್ನ ವಾಟ್ಸಪ್ ನಂಬರ್ ಇದೆ ನನಗೆ ಮೆಸೇಜ್ ಮಾಡಿ ತಿಳಿಸಿ ಹೌದಾ ಅಲ್ವಾ ಅಂತ ಗೊತ್ತಾಗುತ್ತೆ ಓಕೆನಾ ಹಾಗಾದರೆ ಇವತ್ತು ಇವತ್ತಿಂದ ನವರಾತ್ರಿ ಸ್ಟಾರ್ಟ್ ಆಗುತ್ತೆ ನವದುರ್ಗೆಯರನ್ನು ಆರಾಧನೆ ಮಾಡ್ತೇವೆ ಲಕ್ಷ್ಮಿಗೆ ಬೇಕಾಗಿ ಆರಾಧನೆ ಮಾಡ್ತೇವೆ ಹಣಕ್ಕಾಗಿ ಬೇಕಾಗಿ ಆರಾಧನೆ ಮಾಡ್ತೇವೆ ಅಲ್ವಾ ಇನ್ನು ಮುಂದೆ ನಮಗೆ ಏನು ದೀಪಾವಳಿ ಬರ್ತೊಂಡು ಲಕ್ಷ್ಮೀ ಪೂಜೆ ಮಾಡ್ತೇವೆ ಅಲ್ವಾ ಹಾಗಾದರೆ ಇವತ್ತಿಂದ ಸ್ಟಾರ್ಟ್ ಮಾಡಿ ಸತ್ಯವನ್ನೇ ಮಾತಾಡ್ತೀನಿ ನನಗೆ ಬೇರೆ ಏನು ಕೂಡ ಬೇಕಾಗಿಲ್ಲ ಸತ್ಯವನ್ನೇ ಪ್ರತಿಪಾದಿಸಿದೆ ಯಾರಿಗೂ ನೋವನ್ನು ಕೊಡೋದಿಲ್ಲ ಅಷ್ಟೇ ಬೇಕು ನಿಮ್ಗೆ ಯಾರಿಗೂ ನೋವನ್ನು ಕೊಡಲ್ಲ ಅಲ್ವಾ ನೀವು ಅಲ್ವಾ ಕೆಲವರು ಗಂಡು ಕೆಲವರು ಗಂಡಸರಲ್ಲಿ ನೋಡಿದ್ದಾನೆ ಅಹಂಕಾರದ ಮಾರಿಗಳಿರ್ತಾರೆ ಇರ್ತಾರೆ ಕೆಲವು ಗಂಡಸರಲ್ವಾ ಹೆಂಗಸರನ್ನ ಆಗೋದಿಲ್ಲ ಅಲ್ವಾ ಹೆಂಗಸರು ನೋಡಿದ್ರೇ ಆಗೋದಿಲ್ಲ ಎಲ್ಲ ಸಮಸ್ಯೆ ಎಲ್ಲ ತೊಂದರೆಗಳು ಇಂಥದ್ದೆಲ್ಲ ಪರಿಸ್ಥಿತಿ ಇರ್ತದೆ ರೈಟಾ ನಿಮಗೆ ಒಂದು 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 ಸೀ್ರೆಟ್ ಹೇಳ್ತೀ ಹೇಳಿಕೊಡ್ತೇನೆ ಅರ್ಥ ಮಾಡ್ಕೊಳ್ಳಿ ಯಾವಾಗ ಯಾವುದೇ ಒಬ್ಬ ಗಂಡಸು ಹೆಂಡತಿಗೆ ಬೈತಾಯಿರ್ತಾನೆ ಅಂತ ಹೇಳ್ಕೊಳ ಅವನಿಗೆ ತಿಂದದ್ದು ಕರಗಲ್ಲ ಹೆಂಡತಿಗೆ ಬೆಳಿಗ್ಗೆ ಎದ್ದಾಗ ಸ್ಟಾರ್ಟ್ ಆಗುತ್ತೆ ಬೈಲಿಗೆ ಪಾಪ ಅವಳು ಅವ್ರು ಕೆಲಸ ಮಾಡ್ತಾ ಇರ್ತಾರೆ ಅವರ ಪಾಡಿಗೆ ಅವರು ಇರ್ತಾರೆ ಮಕ್ಕಳನ್ನು ನೋಡ್ಕೊಂಡಿರ್ತಾರೆ ಅತ್ತೆ ಸೇವೆ ಮಾಡಿ ಎಲ್ಲ ಮಾಡಿರ್ತಾರೆ ಬಟ್ ಈ ವ್ಯಕ್ತಿಗೆ ತಿಂದದ್ದು ಕರಗಲ್ಲ ಯಾಕಂದರೆ ನನ್ನ ಪೌರುಷ ಏನು ಅದು ಹೆಂಡತಿ ಮೇಲೇ ತೋರಿಸ್ಬೇಕು ಸೊ ಈ ರೀತಿ ಪೌರುಷ ತೋರಿಸ್ತಾ ಹೋಗ್ತಾರೆ ದಿನ 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 ಪೌರುಷ ತೋರಿಸ್ತಾ ಹೋಗ್ತಂಗೆ ಜಾತಕದಲ್ಲಿ ಏನಾಯಿತು ನೋಡಿ ಜಾತಕದಲ್ಲಿ ನಿಮ್ಮ ಶುಕ್ರ ಕೆಟ್ಟೋಗ್ಬಿಟ್ಟ ರೈಟಾ ನಿಮ್ಮ ಪತ್ನಿ ನಿಮ್ಮ ಶುಕ್ರ ತಾನೇ ಅಲ್ವಾ ನಿಮ್ಮ ಸೆವೆಂತ್ ಲಾರ್ಡ್ ಶುಕ್ರ ಕಳತ್ರಕಾರಕ ತೊ ಕೆಟ್ಟೋಗ್ಬಿಟ್ಟಾತ ಕೆಟ್ಟೋದಾಗ ಏನಾಯಿತು ಶುಕ್ರನಲ್ಲಿ ಏನು ಶಕ್ತಿ ಇದೆ ಗೊತ್ತಾ ಶುಕ್ರನಲ್ಲಿ ಏನು ಎನರ್ಜಿ ಇದೆ ಗೊತ್ತಾ ಶುಕ್ರನಲ್ಲಿರುವಂಥ ಎನರ್ಜಿ ಸಂಜೀವಿನಿ ಶಕ್ತಿ ಇದೆ ಅಲ್ವಾ ಮೃತ ಸಂಜೀವಿನಿ ವಿದ್ಯೆ ಅದು ಇರುವಂಥ ಶುಕ್ರನಲ್ಲಿ ಅದಕ್ಕೆ ಆ ಮೃತ ಸಂಜೀವಿನಿ ವಿದ್ಯೆ ಏನಾಗುತ್ತೆ ಈಗ ಮೃತ ಸಂಜೀವಿನಿ ವಿದ್ಯೆ ಏನಿಲ್ಲ ಅದರ ಅರ್ಥ ಏನು ಮೃತ ಸಂಜೀವಿನಿ ವಿದ್ಯೆ ಅಂದ್ರೆ ಅಂದ್ರೆ ನಿಮಗೆ ಕತೆ ಅಂತೂ ಗೊತ್ತಿರ್ತದೆ ಸಂಜೀವಿನಿ ಯಾರಿಗೆ ತಂದು ಕೊಟ್ಟಿದ್ದಾರೆ ಅಂತ ರೈಟ್ ಬ ಯಾರನ್ನ ಬದುಕಿಸ್ಲಿಕ್ಕೆ ಸಂಜೀವಿನಿ ತಂದು ಕೊಟ್ಟಿರ್ತಾರೆ ರೈಟ್ ಅದು ಇದು ವಿಷಯ ತೋ ಮೃತ ಸಂಜೀವಿನಿ ವಿದ್ಯೆ ಅಂದ್ರೆ ಏನು ಶುಕ್ರನಲ್ಲಿರುವಂತಹ ವಿದ್ಯೆ ಅದು ಬಂದು ನಿಮಗೆ ಮೆಡಿಸಿನ್ ಮೆಡಿಕಲ್ ರೈಟ್ ತಾನೇ ಅದು ಓಕೆ ವಿಶೇಷವಾದ ರೀತಿಯಲ್ಲಿ ಅದು ಯಾವುದೇ ಟ್ರೀಟ್ಮೆಂಟ್ ಅದು ಶುಕ್ರನಿಂದ ಇರುವಂಥದ್ದು ಲಿಕ್ವಿಡ್ ಲಿಕ್ವಿಡ್ ಆದಂತಹ ಯಾವುದೇ ಔಷಧ ಇರ್ಬೋದು ಅದು ಶುಕ್ರನಿಗೆ ರಿಲೇಟೆಡ್ ರೈಟ್ ತಾನೆ ಯಾ ನೋಡಿ ನೀವು ಗಂಡತಿಗೆ ಬೈತಾ ಇರ್ತೀರ ನಿಮಗೆ ತಿಂದದ್ದೇ ಕರಗಲ್ಲ ಅಲ್ವಾ ಯಾವಾಗಲೂ ಇರಿಟೇಷನೇ ಅವರಿಗೆ ಖರ್ಚಿಗೂ ಕೂಡ ಕೊಡಲ್ಲ ಒಂದು ಒಳ್ಳೆಯ ಸಮಾಧಾನದ ಮಾತಾಡಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಅವರನ್ನು ನೀವು ಟ್ರೀಟೇ ಮಾಡ್ತಾ ಇಲ್ಲ ಪ್ರೀತಿ ಅಂತೂ ತೋರಿಸಲಿಲ್ಲ ನೀವು ಇದು ಪರಿಸ್ಥಿತಿ ಆಯ್ತು ಈಗ ಬರೀ ಹೆರುವ ಯಂತ್ರವಾಗಿ ಅವರನ್ನು ಮಾಡಿಬಿಟ್ಟಿದ್ದೀರಾ ಅದು ಪರಿಸ್ಥಿತಿ ಅವ್ರಿಗೆ ಒಂದು ನೆಮ್ಮದಿ ಅಂತ ಇಲ್ಲ ಮಕ್ಕಳು ಬಂದರೆ ನೆಮ್ಮದಿ ಇಲ್ಲ ಇಲ್ಲವೇ ಇಲ್ಲ ಅಳ್ತಾ ಇರ್ತಾರೆ ಏನೋ ಮಾಡ್ತಾ ಇರ್ತಾರೆ ನಿಮ್ಮ ಶುಕ್ರ ಅಂತ ಹೊರಟೋದ ಈಗ ಏನಾಗುತ್ತೆ ಗೊತ್ತಾ ಯಾವಾಗ ಈ ರೀತಿಯಾಗಿ ಬೈಯುವಂತಹ ವ್ಯಕ್ತಿಗಳಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆದರೆ ಒಂದು ವೇಳೆ ಆರೋಗ್ಯ ಸಮಸ್ಯೆ ಅದಕ್ಕೆ ಮದ್ದು ನಾಟುವುದಿಲ್ಲ ಅರ್ಧ ಆಯಿತಾ ಮದ್ದು ನಾಟಲ್ಲ ಯಾಕೆ ಶುಕ್ರ ಕೆಟ್ಟೋಗಿದ್ದಾನೆ ಅಲ್ಲಿ ಯಾವುದೇ ಕಾರಣಕ್ಕೂ ಮೃತ ಸಂಜೀವಿನಿ ವಿದ್ಯೆ ಕೆಲಸನೇ ಮಾಡ್ತಾ ಇಲ್ಲ ಏನೇನು ಇಂಜೆಕ್ಷನ್ ಚುಚ್ಚಿದ್ರು ಕೂಡ ಆಗುವುದೇ ಯಾಕೆ ಆಗುವುದಿಲ್ಲ ಯಾಕೆ 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 ಹೆಂಡತಿಗೆ ತೊಂದರೆ ಕೊಟ್ಟದ್ದು ರೈಟಾ ಯಾಕೆ ಮತ್ತೆ ಕಾಲ್ ಮೇಲೆ ಮಾಡಿ ಕಟ್ಟಿರ್ತಾರೆ ಅಲ್ವಾ ಹ್ಯಾ ಮಾಡಿ ನೋಡ್ತಾ ಇರಬೇಕು ಹೆಂಡತಿ ಯಾವಾಗ ಬರ್ತಾಳೆ ಸೇವೆ ಮಾಡಿ ಬೇರೆ ಯಾರು ಕೂಡ ಇರುವುದಿಲ್ಲ ಯಾರು ಬರಲಿಕ್ಕೇನೆ ಇಲ್ಲ ಯಾಕಂದರೆ ನಿಮ್ಮ ಸ್ವಭಾವನೇ ಹಾಗೆ ರೈಟ್ ತಾನೇ ಬರೀ ಹೆಂಡತಿ ಬರಬೇಕು ಪಾಪ ಎಲ್ಲ ನಿಮ್ಮ ಸೇವೆ ಮಾಡಬೇಕು ಅವಳು ಬಂದು ರೈಟಾ ಸೊ ಆವಾಗ ನಿಮಗೆ ಮೈಂಡಿಗೆ ಬರ್ತಾ ನಾನೇನೋ ತಪ್ಪು ಮಾಡಿದ್ದೇನೆ ರೈಟ್ ತಾನೇ ಅಥವಾ ಆ ಮೂಮೆಂಟಲ್ಲಿ ಆದರೂ ನೀವು ಹೆಂಡತಿ ಅದರ ಕ್ಷಮೆ ಕೇಳ್ಕೊಂಡ್ರೆ ನಿಮ್ಮ ಮದ್ದು ನಾಟುತ್ತೆ ಅನ್ಯಥ ನಾಟಲ್ಲ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಅರ್ಥ ಆಯ್ತಾ ನಿಮಗೆ ನೀವು ಲೈಫಲ್ಲಿ ಕೆಳಗೆ ಬೀಳ್ತಾನೆ ಹೋಗ್ತೀರಾ ಎಲ್ಲ ರೀತಿಯಲ್ಲೂ ಕೆಳಗೆ ಬೀಳ್ತೀರಾ ಕೆಳಗೆ ಬೀಳ್ತೀರಾ ಕೆಳಗೆ ಬೀಳ್ತೀರಾ ಮತ್ತೊಂದು ದಿವಸ ಡ್ರಸ್ಟೈ ಆಗಿ ಹೋಗ್ತೀರಾ ಕೊನೆ ಕಾಲದಲ್ಲಿ ಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೋಡಿಕೊಳ್ಳೋರಿಲ್ಲದೇ ನಿಮ್ಗೆ ನಿಮ್ಮ ಪ್ರಾಣ ಹೊರಟೋಗಬಹುದು ಅದಕ್ಕೆ ಬೇಕಾಯಿದೆಲ್ಲ ಬೇಡ ತಾನೇ ಏನು ಮಾಡಬೇಕು ಪ್ರೀತಿಯಿಂದ ಇರಲಿಕ್ಕೆ ಪ್ರಯತ್ನ ಮಾಡಿ ಗಂಡ ಹೆಂಡತಿ ಇಬ್ಬರು ಕೂಡ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಜಾತಕದ ಒಂದು ಪಾರ್ಟ್ ಅಂತ ಹೇಳ್ತೇನೆ ಒಂದು ಪಾರ್ಟ್ ಅಂತ ಹೇಳ್ತಾರೆ ಅದು ಹೇಳ್ತಾ ಉಂಟು ಸೆವೆನ್ ತೌಸ್ ಸೆವೆಂತ್ೌಸ್ ಯಾವುದಕ್ಕೆ ಸಂಬಂಧಪಟ್ಟ ನಿಮ್ಮ ಕಳತ್ರಕ್ಕೆ ಸಂಬಂಧಪಟ್ಟಂತೆ ಮದುವೆಗೆ ಸಂಬಂಧ ಯಾವಾಗ ಅದನ್ನು ಇಟ್ಕೊಳ್ತೀರಾ ನೋಡಿ ಅವಾಗೇನಾಗುತ್ತೆ ಲೈಫಲ್ಲಿ ಇದ್ದ ಒಂದಷ್ಟು ಸಮಸ್ಯೆ ನಿವಾರಣೆ ಆಗುತ್ತಲ್ವಾ ಆಟೋಮೆಟಿಕ್ಲಿ ತನ್ನಿಂದಾನೇ ದಾರಿ ಕಂಡು ಬರ್ತದಲ್ವ ನೀವೇನು ಮಾಡ್ಬೇಕಂತ ಅರ್ಥ ಆಗುತ್ತೆ ನಿಮಗೆ ನನ್ನ ಮಾತನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ನನ್ನ ಮಾತನ್ನು ಅರ್ಥ ಮಾಡ್ಕೊಂಡು ಯಾರು ಫಾಲೋ ಮಾಡ್ತಾರೆ ಅವ್ರ ಲೈಫಲ್ಲಿ ಹಿಂದಿರುಗಿ ನೋಡುವಂಥ ಸಾಧ್ಯತೆನೇ ಇಲ್ಲಲ್ವಾ ಚಾನ್ಸೇ ಇಲ್ಲ ಅಂತ ಹೇಳ್ತೀನಿ ಅವ್ರು ಗೆದ್ದೇ ಗೆಲ್ತಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅರ್ಥ ಆಗಿದೆ ಯಾಕಂದರೆ ನಾನು ಗೆದ್ದಿದ್ದೇನೆ ನೀವು ಗೆಲ್ತೀರಾ ಓಕೆ ಅರ್ಥ ಆಯ್ತಾ ನಿಮಗೆ ಸೊಗುತ್ತೆ ಸೊ ಅದಕ್ಕೋಸ್ಕರ ಈ ಧನಸ್ಥಾನಕ್ಕೆ ಬಹಳಷ್ಟು ಮಹತ್ವ ಇದೆ ರೈತನೇ ಸೊ ಅದರ ಅರ್ಥ ನೋಡಿ ಅಲ್ಲಿ ಏನಾಗುತ್ತೆ ನಾನು ಹೇಳುವ ವಿಚಾರ ನೀವು ಅದೇ ಎಣಿಸ್ಬೇಡಿ ವಿಜಾರಾಜೇನು ಮಂತ್ರ ಹೇಳಿ ಕೊಡ್ತಾರೆ ಆಲ್ರೆಡಿ ಎಲ್ಲ ಹೇಳಿಕೊಟ್ಟಿದ್ದೆ ನಾನು ಮಂತ್ರ ಓಕೆ ನಾನು ಮಂತ್ರ ಹೇಳಿಕೊಡ್ತಾರೆ ಯಂತ್ರ ಹೇಳಿಕೊಡ್ತಾರೆ ಅದು ಹೇಳಿಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಇದನ್ನು ಮಾಡಬೇಕಪ್ಪ ಯಂತ್ರ ಮಂತ್ರ ತಂತ್ರ ಅದೆಲ್ಲ ಸೆಕೆಂಡರಿ ಅದು ಓಕೆನಾ ಅದೆಲ್ಲ ಅದಕ್ಕಿಂತ ಮುಂಚೆ ಈ ಮಂತ್ರ ಕೊಟ್ಟು ಇಲ್ಲಿ ಸುಳ್ಸುಳ್ಳೆ ಮಾತಾಡ್ತಾ ಸು ಸುಳ್ಳ ಹೋದಾಗ ಎಲ್ಲಿಂದ ಹಣಕಾಸು ಬರುತ್ತೆ ನಿಮಗೆ ನೋಡೋಣ ಬಂದು ತೋರಿಸಿ ಒಮ್ಮೆ ಅಲ್ವಾ ಬಂದರೆ ಒಮ್ಮೆಲೆ ಬರ್ಬೋದು ಅಷ್ಟೇ ಹೊಟ್ಟು ಹೋಗ್ಬೋದು ನಿಮಗೆ ರೈಟಾ ಓಕೆ ನೀವೆಲ್ಲೊಂದು ಕಡೆ ಲಾಟ್ರಿ ತೆಗಿತೀರಾ ಒಂದು ಕಡೆ ಗ್ಯಾಮ್ಲಿಂಗ್ ಆಡ್ತೀರಾ ಏನೋ ಮಾಡ್ತೀರಾ ಮಡಕಾಡ್ತೀರಾ ಆಡ್ತೀರ ಇನ್ನೇನೋ ಮಾಡ್ತೀರಾ ಸೊ ಹಣಕಾಸು ಅಲ್ಲಿಂದ ಹೊಟ್ಟು ಬರ್ಬೋದು ಮತ್ತು ಅಷ್ಟೇ ಹೊರಟೋಗುತ್ತೆ ಅಷ್ಟೇ ತೊಂದರೆ ಕೊಡುತ್ತೆ ಅಷ್ಟೇ ಸಮಸ್ಯೆ ಗ್ರೇಡ್ ಓಕೆನಾ ಇದು ವಿಚಾರ ಈಗ ಓಕೆ ಅದಕ್ಕೋಸ್ಕರ ಯಾರಿಗೆಲ್ಲ ಅಕ್ಯುಮುಲೇಟ್ ಮಾಡ್ಲಿಕ್ಕೆ ಉಂಟು ಯಾರಿಗೆಲ್ಲ ಹಣಕಾಸನ್ನು ಜಮಾ ಮಾಡಲಿಕ್ಕಂಟು ಅವರಿಗೆಲ್ಲ ನನ್ನ ಈ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಅವ್ರು ಒಳ್ಳೆಯ ರೀತಿಯ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಲೈಫಲ್ಲಿ ಪಡ್ಕೊಳ್ತಾರೆ ಓಕೆನಾ ಹಾಗಾದ ಇವತ್ತು ಗೊತ್ತಾಯಿತು ನಿಮಗೆ ಸೊ ಏನು ಮಾಡಬೇಕು ಇವತ್ತಿಂದ ಓಕೆ ಇವತ್ತಿಂದ ಏನು ಮಾಡಬೇಕು ಕೆಲವರಿಗೆಲ್ಲ ನನ್ನ ಮಾತನ್ನು ಕೇಳಿದಾಗ ಸ್ವಲ್ಪ ಸಿಟ್ಟು ಬರ್ಬೋದು ಸ್ವಲ್ಪ ಇದಾಗ್ಬೋದು ಅದು ನಿಮ್ಮ ಇಷ್ಟ ಯಾಕಂದರೆ ನೀವು ಅನುಭವಿಸ್ತೀರ ನಾನಂತೂ ಅನುಭವಿಸಲ್ಲ ರೈತೇನೆ ಓಕೆನಾ ಅದು ನಿಮಗೆ ಬಿಟ್ಟಿರುವಂತ ಯಾರು ಸ್ವೀಕಾರ ಮಾಡ್ತಾರೆ ಅವ್ರಿಗೆ ಗೆಲ್ತಾರೆ ಅಷ್ಟೇ ಏನಿಲ್ಲ ಓಕೆ ಓಕೆ ಗೊತ್ತಾಯ್ತು ಈಗ ಈಗ ನೆಕ್ಸ್ಟ್ ಬಂದು ಮೇಡಮ್ ಈಗ ಈ ಹಣಕಾಸಿಗೆ ಸಂಬಂಧಪಟ್ಟಿದ್ದು ಒಬ್ಬ ಅಧಿಪತಿ ಈಗ ನೈಸ್ ನೈಸರ್ಗಿಕ ಜನ್ಮಗುಂಡಿಯನ್ನು ತೆಗೆದುಕೊಂಡಾಗ ಹಣಕಾಸಿನ ವಿಚಾರದಲ್ಲಿ ಒಬ್ಬ ಅಧಿಪತಿ ಇರ್ತಾನೆ ಆ ಅಧಿಪತಿ ಬಂದು ಶುಕ್ರ ಓಕೆನಾ ಶುಕ್ರ ಶುಕ್ರ ಅಂದರೆ ಲಕ್ಷ್ಮಿ ರೈಟಾ ಅದನ್ನು ಲಕ್ಷ್ಮಿ ಅಂತ ಕರಿತೇವೆ ಶುಕ್ರ ಅಂದರೆ ಲಕ್ಷ್ಮಿ ಶುಕ್ರ ಅಂದರೆ ನಿಮ್ಮ ಹೆಂಡತಿ ಶುಕ್ರ ಅಂದರೆ ಹೆಣ್ಣು ಮಕ್ಕಳು ಶುಕ್ರ ಅಂದರೆ ಅಲಂಕಾರ ಮಾಡಿದ ದೇವತೆ ರೈಟಾ ಓಕೆ ಸೊ ಏನೇ ಇದ್ರು ಕೂಡ ಅದು ಶುಕ್ರನ ರಿಲೇಟೆಡ್ ಕೆಲಸ ಅಂತ ಮಾಡುತ್ತೆ ಈಗ ಈಗ ಆ ಶುಕ್ರನಿಗೆ ಮತ್ತೊಬ್ಬ ಭಾಗ್ಯಾಧಿಪತಿ ಇದ್ದಾನೆ ಓಕೆ ಆ ಶುಕ್ರನಿಗೆ ಒಬ್ಬ ಭಾಗ್ಯಾಧಿಪತಿ ಆ ಶುಕ್ರನಿಗೆ ಭಾಗ್ಯಾಧಿಪತಿ ಯಾರು ಅದು ಬಂದು ಶನಿ ಓಕೆನಾ ಶುಕ್ರನಿಗೆ ಭಾಗ್ಯಾಧಿಪತಿ ಶನಿ ಶನಿ ಅಂದ್ರೇನು ಶನಿ ಬಂದು ಕರ್ಮಕಾರಕ ಹಾಗಾದರೆ ಸರಿಯಾದ ವೇಯಲ್ಲಿ ಕೆಲಸ ಮಾಡಿದಾಗ ಹಣಕಾಸು ಬರುತ್ತೆ ಅಂತ ಇಂಡಿಕೇಷನ್ ಅದು ರೈಟ್ ಯಾಕಂದರೆ ನಾವು ಪಂಚಮ ಯೋಗ ಯಾಕಂದರೆ ನೀವು ವೃಷಭ ರಾಶಿಯಿಂದ ಲೆಕ್ಕ ಮಾಡಿದಾಗ ನಿಮ್ಮ ಹತ್ತನೇ ಮನೆ ರಾಶಿಗೆ ಅದು ಭಾಗ್ಯಸ್ಥಾನ ಓಕೆ ಅಂದರೆ ಹತ್ತನೇ ಮನೆ ಅಂದರೆ ಮಕರ ರಾಶಿ ಮಕರ ರಾಶಿ ಯಾವುದು ಅದು ಬಂದು ಶನಿಯ ಸ್ಥಾನ ಹಾಗಾದರೆ ಯಾವಾಗ ಮೆಹನತ್ ಮಾಡ್ತೀರಾ ಯಾವಾಗ ನೀವು ತುಂಬಾ ಕೆಲಸ ಮಾಡ್ತೀರಾ ಒಂದಷ್ಟು ಟಾರ್ಗೆಟ್ ಇಟ್ಟು ಕೆಲಸ ಆಗ ಹಣಕಾಸು ಬರುತ್ತೆ ಇದು ವಿಚಾರ ಜಾತಕದಲ್ಲಿ ಏನಾಗುತ್ತೆ ಶನಿ ಕೆಟ್ಟೋದ್ರೂ ಕೂಡ ಹಣಕಾಸು ಕೆಲವೊಮ್ಮೆ ಬರಲ್ಲ ಶನಿ ಕೆಟ್ಟೋದ್ರೆ ಏನು ಪರಿಣಾಮ ಉಂಟಾಗುತ್ತೆ ನಿಮ್ಗೊಂದು ವಿಚಾರ ಹೇಳ್ತೀನಿ ಕೇಳಿಸ್ಕೊಳ್ಳಿ ಎಷ್ಟು ಎಷ್ಟು ಅರ್ಥ ಆಗುತ್ತೆ ಅಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಸಮುದ್ರ ಮಂಥನದ ಸಮಯದಲ್ಲಿ ಸಮುದ್ರ ಮಂಥನ ನಡಿಬೇಕಾದ್ರೆ ದೇವತೆಗಳು ಮತ್ತು ರಾಕ್ಷಸರು ಒಟ್ಟಾಗಿ ಸಮುದ್ರವನ್ನು ಕಡಿಬೇಕೀಗ ಮಂದಾರ ಪರ್ವತವನ್ನು ಶಾ ಸಮುದ್ರ ಮಧ್ಯದಲ್ಲಿ ಇರಿಸಿದ್ದಾರೆ ಮಂದಾರ ಪರ್ವತವನ್ನು ಇರಿಸಿದ್ದಾರೆ ವಾಸುಕಿ ಎನ್ನುವ ಸರ್ಪವನ್ನು ಮಂದಾರ ಪರ್ವತ ಪರ್ವತಕ್ಕೆ ಕಟ್ಟಿದ್ದಾರೆ ಆನಂತರ ಸರ್ಪದ ಬಾಯಿ ಏನುಂಟು ಅಲ್ಲಿ ರಾಕ್ಷಸರು ಹಿಡಿದಿದ್ದಾರೆ ಆನಂತರ ಬಾಲ ಏನುಂಟು ಅದನ್ನು ದೇವತೆಗಳು ಹಿಡಿದಿದ್ದಾರೆ ಇಬ್ಬರು ಕೂಡ ಕಡಿತಾ ಇದ್ದಾರೆ ಕಡಿತಾ ಇರಬೇಕಾದ್ರೆ ಮಂದಾರ ಪರ್ವತ ಕೆಳಗೆ ಹೋಗಿಕ್ಕೆ ಸ್ಟಾರ್ಟ್ ಆಯಿತು ಅಲುಗಾಳಿಗೆ ಸ್ಟಾರ್ಟ್ ಆಯಿತು ಕೆಳಗೆ 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 ಹೋಗಲಿ ಸೊ ಇವರಿಗೆಲ್ಲ ಹೆದರಿಕೆ ಶುರುವಾಯಿತು ಆಗ ದೇವತೆಗಳು ಏನು ಮಾಡ್ತಾರೆ ನೇರ ವಿಷ್ಣುವಲ್ಲಿಗೆ ಹೋಗ್ತಾರೆ ವಿಷ್ಣುವಿಗೆ ಬೇಡಿಕೆ ಇಡ್ತಾರೆ ನಮ್ಮ ಮಂದರ ಪರ್ವತ್ ಕೆಳಗೆ ಹೋಗ್ತಾ ಉಂಟಪ್ಪ ಏನಾದರೂ ಅದಕ್ಕೆ ನೀನು ಒಂದು ಪರಿಹಾರ ತೋರಿಸುವಂತೆ ಅದಕ್ಕೆ ವಿಷ್ಣು ಏನು ಮಾಡ್ತಾನೆ ಕೂರ್ಮಾವತಾರ ತಾಳ್ತಾನೆ ಓಕೆ ಏನು ಕೂರ್ಮಾವತಾರ ಅರ್ಥ ಆಗುತ್ತೆ ಅವತಾರ ಆಮೆ ಅವತಾರ ಅವತಾರ ತಾಳ್ತಾನೆ ದಶಾವತಾರಗಳೇ ಅದೊಂದು ಅವತಾರ ಅವತಾರ ಕೂರ್ಮಾವತಾರ ಅವತಾರ ತಾಳಿ ಆ ಆತ ಏನು ಮಾಡ್ತಾನೆ ಆ ಒಂದು ಪರ್ವತ ಏನು ಮಂದಾರ ಪರ್ವ ಅದರ ಕೆಳಗೆ ಹೋಗಿ ಕೂತ್ಕೊಳ್ತಾನೆ ಕೆಳಗೆ ಹೋಗಿ ಕೂತ್ಕೊಂಡು ಮಂದಾರ ಪರ್ವತನ ತನ್ನ ಬೆನ್ನ ಮೇಲೆ ಹೊತ್ಕೊಳ್ತಾನೆ ಅದರ ಕೆಳಗೆ ಇರ್ತಾನೆ ಬೆನ್ನ ಮೇಲೆ ಮಂದಾರ ಪರ್ವತ ಬಂತು ಈಗ ಏನಾಯ್ತು ಇವರಿಗೆ ಸ್ಟ್ರೆಂತ್ ಸಿಕ್ತೀಗ ಈಗ ಅದನ್ನು ಚೆಂದ ಮಾಡಿ ಕಡಿದ್ರು ಅದರಲ್ಲಿ ಏನು ಅಮೃತ ಬರಬೇಕು ಅದೆಲ್ಲ ಬಂತು ಬೇರೆಲ್ಲ ವಜ್ರ ವೈಢ್ಯೂರ್ಯ ಅದೇನು ಅಲ್ಲೇ ಅದೇ ಅದರಲ್ಲಿ ಏನೆಲ್ಲ ಬರಬೇಕು ವಿಶೇಷವಾಗಿ ಲಕ್ಷ್ಮಿ ಕೂಡ ಬರಬೇಕಾದ್ರಿಂದ ಎಲ್ಲ ಬಂದುಬಿಡ್ತೀಗ ಪರವಾಗಿಲ್ಲ ಸೊ ಎಲ್ಲ ಓಕೆ ಆಹಾ ಓಹೋ ಎಲ್ಲ ಓಕೆ ಅದು ಕೊನೆಗೆ ಅಲ್ಲಿ ಯಾವುದೇ ಕಾರಣ ಕೂಡ ಕೂರ್ಮಾತಾರ ತಾಳಿದಂತಹ ಕೂರ್ಮನಿಗೆ ಅಂದರೆ ಆಮೆಗೆ ಯಾರೂ ಕೂಡ ಅಪ್ರಿಸಿಯೇಟ್ ಮಾಡಲಿಲ್ಲ ಅದಕ್ಕೆ ಅವನಿಗೆ ನಾರಾಜಾಗುತ್ತೆ ಇದು ವಿಷಯ ಓಕೆನಾ ಸೊ ಇಲ್ಲಿ ವಿಷಯ ಏನು ಇಲ್ಲಿ ಇದನ್ನು ನಾವೊಂದು ಕತೆ ಥರ ತಗೊಳ್ತೇವೆ ಬಟ್ ಆ್ಯಕ್ಚುಲಿ ಅರ್ಥ ಏನಾಗುತ್ತೆ ಅಂದರೆ ಒಂದು ಬಿಲ್ಡಿಂಗನ್ನು ನೋಡಿ ಓಕೆನಾ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆ ಬಿಲ್ಡಿಂಗನ್ನು ನೋಡಿ ಬಿಲ್ಡಿಂಗನ್ನು ನೋಡಿದಾಗ ಏನು ಥಾಟ್ಸ್ ಬರುತ್ತೆ ನಿಮಗೆ ಅದೇನು ಥಾಟ್ಸ್ ಬರುತ್ತೆ ನಿಮಗೆ ಬಿಲ್ಡಿಂಗನ್ನು ನೋಡಿದಾಗ ಏ ಇದು ಓನರ್ ಕಟ್ಟಿದ್ದು ಅವ ಇನ್ನು ದೊಡ್ಡ ಜನ ಅಂತ ಬರ್ತದ ಓಕೆನಾ ಬರ್ತದ ಬರ್ಬೋದು ಅಲ್ವಾ ರೈಟಾ ಈ ಓನರ್ ಕಟ್ಟಿದ್ದು ಆ ಓನರ್ ಆ ಬಿಲ್ಡಿಂಗ್ನ ಓನರ್ ಅವನು ಒಳ್ಳೆ ಹಣಕಾಸು ಕಟ್ಟಿದ್ದು ಬಟ್ ನಾ ಅಲ್ವಾ ನಾ ಹಣಕಾಸು ಉಂಟು ಹತ್ರ ಕಟ್ಟಿದ್ದವನಲ್ಲ ತಾನೆ ಕಟ್ಟಿದ ಯಾರು ಮಜ್ದೂರು ಮಜ್ದೂರು ಅಂದರೆ ಕೆಲಸದವರು ಕಟ್ಟಿದ್ದ ಅದನ್ನ ಶನಿ ಕಟ್ಟಿದ್ದ ಅದನ್ನ ಶನಿಯಿಂದ ಬಿಲ್ಡಿಂಗ್ ಎದ್ದು ನಿಂತಿದೆ ಅರ್ಥ ಆಗುತ್ತೆ ನಿಮಗೆ ಶನಿಯಿಂದಾಗಿ ಬಿಲ್ಡಿಂಗ್ ಎದ್ದು ನಿಂತಿದೆ ಶನಿ ಕೆಲಸ ಮಾಡಿದ್ದಾನೆ ಅದಕ್ಕೆ ಬಿಲ್ಡಿಂಗ್ ಎದ್ದು ನಿಂತಿದೆ ಅವನು ಸಾವುಕಾರಕ್ಕೆ ಹಣ ಕೊಟ್ಟದ್ದು ಮಾತ್ರ ಅವನೇನೂ ಮಾಡಿಲ್ಲ ಅವನಿಂದ ಬಿಲ್ಡಿಂಗ್ ಎದ್ದು ನಿಂತಿಲ್ಲ ಬಟ್ ಅಲ್ಲಿ ಆ ಒಂದು ಸಣ್ಣ ಸಣ್ಣ ಕೆಲಸದವ್ರು ಯಾರು ಇರ್ತಾರೆ ಅಲ್ವಾ ಮಜ್ದೂರು ಯಾರು ಇರ್ತಾರೆ ಅಲ್ಲಿ ಅಲ್ಲಿ ಸೇವಕ ವರ್ಗ ಯಾರು ಇರ್ತಾರೆ ಅವರು ಒಂದಕ್ಕೊಂದು ಒಂದಕ್ಕೊಂದು ಇಟ್ಟಿಗೆಯನ್ನು ಪೋಣಿಸಿ ಜೋಡಿಸಿ ಎಲ್ಲ ಮಾಡಿ ಆ ಬಿಲ್ಡಿಂಗನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಅವರಿಂದಾಗಿ ಬಿಲ್ಡಿಂಗ್ ಸ್ಟೆಬಿಲಿಟಿಗೆ ಬಂದಿದೆ ಈಗ ಅರ್ಥ ಆಗುತ್ತೆ ನಿಮಗೇನು ಅಂತ ಅರ್ಥ ಆಗುತ್ತಾ ಯಾಕಂದರೆ ನಿಮ್ಮ ಪ್ರತಿಯೊಂದು ಹಂತದ ಆ ಒಂದು ಗೆಲುವಿನಲ್ಲಿ ಶನಿಯ ಪಾತ್ರ ಅತಿ ಮುಖ್ಯ ಅಂತ ಉಂಟು ಶನಿಯ ಪಾತ್ರ ಭಾಳಷ್ಟು ಮುಖ್ಯ ಆ ಶನಿಯ ಪಾತ್ರವನ್ನು ಅಷ್ಟು ಚೆನ್ನಾಗಿ ನೀವು ನಿಭಾಯಿಸಿದರೆ ನೀವು ಆ ಮಟ್ಟಕ್ಕೆ ಹೋಗೋದ್ರಲ್ಲಿ ಸಂಶಯ ಏನಿಲ್ಲ ತಾನೆ ಹಂಡ್ರೆಡ್ ಪರ್ಸೆಂಟ್ ಸರಿ ಬಂದು ನ್ಯಾಯಾಧೀಶ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಇದರ ಮುಂದಿನ ಪಾಠನ ಮತ್ತೆ ನಾಳೆ ನಿಮಗೆ ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಆರದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ನಿಲ್ಲಿಗೆ ಮುಗಿಸ್ತಿದ್ದೇನೆ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೆ ಎಲ್ಲರಿಗೂ ಸಲಾಮ್ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್